Welcome my dear students. In the last class we have learned about arrays. Now we are going to be learning about chapter 3, that is an operator. Okay, so we will see what is an operator. As we know, an operator is a symbol that tells the computer to perform certain calculations. Right, operator anadu ondu symbol agirutte. Aa symbol nu balisi navu en maartivi, namge bekagiruva calculations na maartivi. ಜಾವದಲ್ಲಿ ಸಾಕಷ್ಟು ಆಪರೇಟರ್ಗಳಿವೆ. ಓಕೆ, ಆಪರೇಟರ್ಸ್ ಆರ್ ಯೂಸ್ಡ್ ಇನ್ ಪ್ರೋಗ್ರಾಮ್ಸ್ ಟು ಮ್ಯಾನಿಪುಲೇಟ್ ಡೇಟಾ ಅಂಡ್ ವೇರಿಯಬಲ್ಸ್ ಇನ್ ಪ್ರೋಗ್ರಾಮ್. ಸೊ ಈ ಆಪರೇಟರ್ಸ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಡೇಟಾ ಮತ್ತು ವೇರಿಯಬಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜಾವಾ ಆಪರೇಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ನಂಬರ್ ಆಫ್ ಕ್ಯಾಟಗರೀಸ್. ಸೊ ಇಫ್ ಯು ಅಬ್ಸರ್ವ್, ಜಾವಾ ಆಪರೇಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ನಂಬರ್ ಆಫ್ ಕ್ಯಾಟಗರೀಸ್. ಮೋಸ್ಟ್ ಆಫ್ ಇಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ದ ಫಾಲೋಯಿಂಗ್ ಫೋರ್ ಗ್ರೂಪ್ಸ್. ಸೊ ಹೆಚ್ಚಿನ ಇದನ್ನು ನಾವು ನಾಲ್ಕು ಗ್ರೂಪಲ್ಲಿ ಡಿವೈಡ್ ಮಾಡಿದ್ದೀವಿ. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. ಫಸ್ಟ್ ಒನ್ ಈಸ್ ಅರಿಥಮೆಟಿಕ್ ಆಪರೇಟರ್. ಅರಿಥಮೆಟಿಕ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೈನರಿ ಆಪರೇಟರ್. ಇದನ್ನು ಮತ್ತೆ ನಾವು ಬೈನರಿ ಆಪರೇಟರ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಅರ್ಥಮೆಟಿಕಲ್ ಆಪರೇಷನ್. ದೀಸ್ ಆಪರೇಟರ್ಸ್ ಆಪರೇಟ್ ಆನ್ ಟು ಆಪರೇಟ್ಸ್. ಸೊ ಬೈ ಯೂಸಿಂಗ್ ದೀಸ್ ವಿ ಕ್ಯಾನ್ ಏಬಲ್ ಟು ಪರ್ಫಾರ್ಮ್ ಅರ್ಥಮೆಟಿಕಲ್ ಆಪರೇಷನ್. And also here we are having two operands. Operators are operates on two operands. Illi operator yavudra mele operate madutte, two variable na mele operate agutte. These all operators can work with only built-in data types. All these operators are worked in the built-in data types, that is your int, float, char, double. Illi arithmetic operators anta heluvaga yavudella barutte annadanna illi navu nodbeku. Addition, ಇಲ್ಲಿ ಅಡಿಷನ್ ಆಗಿನೂ ಟ್ರೀಟ್ ಮಾಡ್ಬೋದು, ಅಥವಾ ಯುನರಿ ಪ್ಲಸ್ ಅಂತಾನು ಹೇಳ್ಬೋದು. ಸಬ್ಟ್ರಾಕ್ಷನ್ ಆರ್ ಯುನರಿ ಮೈನಸ್, ಸ್ಟಾರ್, ಮಲ್ಟಿಪ್ಲಿಕೇಶನ್ ಬೈ, ಡಿವಿಷನ್, ಪರ್ಸೆಂಟಲ್, ಮಾಡ್ಯುಲಸ್. ಪ್ಲೀಸ್ ಅಬ್ಸರ್ವ್ ಹಿಯರ್, ಪರ್ಸೆಂಟಲ್ ಆಪರೇಟರ್ ಈಸ್ ಕಾಲ್ಡ್ ಆಸ್ ಮಾಡ್ಯುಲಸ್, ರಿಮೈಂಡರ್ ಆಪರೇಟರ್. ಓಕೆ, ಮಾಡ್ಯುಲಸ್ ಮೀನ್ಸ್ ರಿಮೈಂಡರ್ ಆಪರೇಟರ್. ಇದನ್ನು ಕ್ವಶನ್ ಕೇಳ್ತಾರೆ. ಈ ಆಪರೇಟರ್ಸ್ನಲ್ಲಿನೂ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾ ಇದ್ರು, ಈಗನು ಕೇಳುವ ಸಾಧ್ಯತೆ ಉಂಟು. ಓಕೆ, ನೆಕ್ಸ್ಟ್ double plus plus, it is increment operator. Even though it is an arithmetic, it is categorized in arithmetic operator. It is an increment and decrement operator, but it has been categorized in arithmetic operator. Plus equal to, addition, assignment, these are assignment operators. Okay, plus equal to, minus equal to, star equal to, by equal to, percentile equal to is your assignment operator. ನಿಮ್ಮ ಇಂಕ್ರಿಮೆಂಟ್ ಆಪರೇಟರ್, ಡಿಕ್ರಿಮೆಂಟ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರ್ನ ಏನ್ ಮಾಡಿದ್ದಾರೆ ಇಲ್ಲಿ ಜಾವಾದಲ್ಲಿ, ಇಲ್ಲೆಲ್ಲ ಇದನ್ನ ಅರ್ಥಮೆಟಿಕ್ ಆಪರೇಟರ್ ಆಗಿ ಟ್ರೀಟ್ ಮಾಡಿದ್ದಾರೆ. ಓಕೆ, ಲೆಟ್ ಅಸ್ ಸಿ ಮೈನಸ್ ಮೈನಸ್, ದಿಸ್ ಇಸ್ ಯುವರ್ ಡಿಕ್ರಿಮೆಂಟ್ ಆಪರೇಟರ್. ಬೇಸಿಕ್ ಅರ್ಥಮೆಟಿಕ್ ಆಪರೇಟರ್ಸ್ನ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ತೀವಿ. ಈ ಬೇಸಿಕ್ ಅರ್ಥಮೆಟಿಕ್ ಆಪರೇಟರ್ಸ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಯು ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್ ಅಡಿಷನ್, ಸಪ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಓಕೆ, the unary minus operator negates its a single operand, the unary plus operator simply returns the value of its operand. ಇಲ್ಲಿ unary minus, unary plus ಅನ್ನುವ ಆಪರೇಟರ್ಸ್ ಉಂಟು. ಯುನರಿ ಮೈನಸ್ ಯೂಸ್ ಮಾಡಿದ್ರೆ ಮೈನಸ್ ನಲ್ಲಿ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ, ಪ್ಲಸ್ ಯೂಸ್ ಮಾಡಿದ್ರೆ ಸಿಂಪಲ್ ಆಗಿ ಪಾಸಿಟಿವ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಓಕೆ, ಸೊ ರಿಮೆಂಬರ್ ದಟ್ ವೆನ್ ದ ಡಿವಿಷನ್ ಆಪರೇಟರ್ ಇಸ್ ಅಪ್ಲೈಡ್ ಟು ಅನ್ ಇಂಟೀಜರ್ ಟೈಪ್, ದೇರ್ ವಿಲ್ ಬಿ ನೋ ಫ್ರಾಕ್ಷನಲ್ ಕಾಂಪೊನೆಂಟ್ ಅಟ್ಯಾಚ್ಡ್ ಟು ದ ರಿಸಲ್ಟ್. ನೀವೇನೇ ಒಂದು ಡಿವಿಷನ್ ಮಾಡ್ತಾ ಇದ್ರೆ ಇಂಟೀಜರ್ ಟೈಪ್ನ ತಗೊಂಡಿರ್ತೀರಾ, ರಿಸಲ್ಟ್ ಇಂಟೀಜರ್ನಲ್ಲೇ ಬರುತ್ತೆ. ಈವನ್ ನಿಮ್ಮ ಫ್ಲೋಟ್ ಡಾಟಾ ಟೈಪ್ ಇದ್ರೇನು, ಇಟ್ ವಿಲ್ ಕಮ್ ಇನ್ ದ ಇಂಟೀಜರ್ ಫಾರ್ಮ್. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಫಾಲೋಯಿಂಗ್ ಎಕ್ಸಾಂಪಲ್ ಪ್ರೋಗ್ರಾಮ್ ಡೆಮಾನಿಸ್ಟ್ರೇಟ್ ದ ಅರ್ಥಮೆಟಿಕ್ ಆಪರೇಟರ್, ಇಟ್ ಆಲ್ಸೋ ಇಲ್ಲಿಸ್ಟ್ರೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಲೋಟಿಂಗ್ ಪಾಯಿಂಟ್ ಡಿವಿಷನ್ ಆ್ಯಂಡ್ ಇಂಟೀಜರ್ ಡಿವಿಷನ್. ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಡಿವಿಷನ್, ಇಂಟೀಜರ್ ಡಿವಿಷನ್ನು ನಾವು ನೋಡ್ತೀವಿ. ಸೊ ಸಿ ಪ್ಲಸ್ ಪ್ಲಸ್ನಲ್ಲಿ ನಾವು ಫ್ಲೋಟಿಂಗ್ ಪಾಯಿಂಟ್ ಡಿವಿಷನ್ನ ನಾವು ಮಾಡಲಿಲ್ಲ, ಅಲ್ಲಿ ಪಾಸಿಬಿಲಿಟಿನೂ ಇಲ್ಲ. ಬಟ್ ಜಾವಾ ಕೇಸಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಈ ಪಾಸಿಬಿಲಿಟೀಸ್ ಉಂಟು. ಓಕೆ, ಲೆಟ್ ಅಸ್ ಸಿ ದೀಸ್ ಥಿಂಗ್ಸ್. ಎಸ್, ಸೊ ಈ ಎಕ್ಸಾಂಪಲ್ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ. ನಾವು ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಬೇಸಿಕ್ ಮ್ಯಾಥ್. ಬೇಸಿಕ್ ಮ್ಯಾಥ್ ಇಸ್ ದ ನೇಮ್ ಆಫ್ ದ ಕ್ಲಾಸ್. ಅದಾದ ನಂತರ ಮೇನ್ ಮೆಥಡ್ ಉಂಟು. ಇಲ್ಲಿ ಕಮೆಂಟ್ ಲೈನ್ ಕೊಟ್ಟಿದ್ದೀವಿ, ಅರ್ಥಮೆಟಿಕ್ ಯೂಸಿಂಗ್ ಇಂಟೀಜರ್ಸ್ ಅಂತ ಹೇಳಿ. ಇಲ್ಲಿ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ತಗೊಳ್ತಾ ಇದ್ವಿ, ಇಂಟೀಜರ್ ಅರ್ಥಮೆಟಿಕ್. ಇಂಟ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ 1. ವಾಟ್ ಇಸ್ ದ ವ್ಯಾಲ್ಯೂ ಇನ್ ಎ? ಇಟ್ ವಿಲ್ ಸ್ಟೋರ್ 2.
ಇಂಟು ಬಿ ಇಸ್ ಇಕ್ವಲ್ ಟು ಎ ಇಂಟು ತ್ರೀ, ಎ ವ್ಯಾಲ್ಯೂ ಎಷ್ಟು ಟು, ಟೂ ಇಂಟು ತ್ರೀ ಸಿಕ್ಸ್, ಬಿನಲ್ಲಿ ಸಿಕ್ಸ್ ಸ್ಟೋರ್ ಆಗುತ್ತೆ. ಇಂಟು ಸಿ ಇಸ್ ಇಕ್ವಲ್ ಟು ಬಿ ಬೈ ಫೋರ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ಸಿಕ್ಸ್, ಸಿಕ್ಸ್ ಬೈ ಫೋರ್, ರಿಮೈಂಡರ್ ನೋ, ಕ್ವೋಷಂಟ್ ಇಸ್ ಟು. ಕೊಟ್ ಇಟ್ ಕ್ವಶನ್ ಟು, ಸಾರಿ ಕ್ವಶನ್ ಒನ್ ರೈಟ್, ಹೌದು, ಫೋರ್ ಒನ್ ಜಾ ಫೋರ್, ರಿಮೈಂಡರ್ ಟು. ಓಕೆ, ಸೊ ಇಲ್ಲಿ ಸಿನಲ್ಲಿ ಒನ್ ಸ್ಟೋರ್ ಆಗುತ್ತೆ. ಇಂಟು ಡಿ ಇಸ್ ಇಕ್ವಲ್ ಟು ಸಿ ಮೈನಸ್ ಎ, ಸಿನಲ್ಲಿ ವ್ಯಾಲ್ಯೂ ಎಷ್ಟು ಒನ್, ಎನಲ್ಲಿ ವ್ಯಾಲ್ಯೂ ಟು, ಒನ್ ಮೈನಸ್ ಟು ಮೈನಸ್ ಒನ್ ಸ್ಟೋರ್ ಆಗುತ್ತೆ. ಇಂಟ್ ಇ ಇಸ್ ಇಕ್ವಲ್ ಟು ಮೈನಸ್ ಡಿ, ಮೈನಸ್ ಒನ್ ಮೈನಸ್ ಆಫ್ ಮೈನಸ್ ಒನ್, ಇಟ್ ಈಸ್ ಒನ್. ಓಕೆ, ಈಗ ಸಿಂಪಲ್ ಆಗಿ ಈ ಎ ಬಿ ಸಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು, ಇನಲ್ಲಿ ಒನ್ ಬಂದಿದೆ, ಮೈನಸ್ ಆಫ್ ಮೈನಸ್ ಒನ್ ಆಗಿರುತ್ತೆ ಇಲ್ಲಿ. ಸೊ ದಟ್ ಈಸ್ ವೈ ಇಟ್ ಈಸ್ ಕಮಿಂಗ್ ಆಸ್ ಎನ್ ಅ ಒನ್. ಸೊ ನಾವಿಲ್ಲಿ ಇಂಟೀಜರ್ ಅರ್ಥಮೆಟಿಕ್ ಆಪರೇಷನ್ ನಾವು ನೋಡಿದ್ವಿ, ಈಗ ಫ್ಲೋಟಿಂಗ್ ಪಾಯಿಂಟ್ ಅರ್ಥಮೆಟಿಕ್ ಆಪರೇಷನ್ ನೋಡ್ತೀವಿ. ಓಕೆ, ಸೊ ಯೂಸಿಂಗ್ ಡಬಲ್ಸ್, ವಿ ಆರ್ ಯೂಸಿಂಗ್ ಹಿಯರ್ ಇಟ್ ಈಸ್ ಎನ್ ಅ ಡಬಲ್ಸ್. ಗಾಟ್ ಇಟ್, ಡಬಲ್ ಡಿ ಎ ಇಸ್ ಇಕ್ವಲ್ ಟು ಒನ್ ಪ್ಲಸ್ ಒನ್, ಆಟೋಮೆಟಿಕಲಿ ಟೂ ಪಾಯಿಂಟ್ ಜೀರೋ ಬರುತ್ತೆ. ಡಿ ಬಿ ಇಸ್ ಇಕ್ವಲ್ ಟು ಡಿ ಎ ಇಂಟು ತ್ರೀ, ಟೂ ಇಂಟು ತ್ರೀ, ಸಿಕ್ಸ್ ಪಾಯಿಂಟ್ ಜೀರೋ ಆಗುತ್ತೆ. ಡಿ ಬಿ ಬೈ ಫೋರ್, ಫೋರ್ ಬೈ, ಸಾರಿ, ಸಿಕ್ಸ್ ಬೈ ಫೋರ್, ದಟ್ ಈಸ್ ಒನ್ ಪಾಯಿಂಟ್ ಫೈವ್. ಇಲ್ಲಿ ಎಕ್ಸಾಕ್ಟ್ಲಿ ಬರ್ತಾ ಉಂಟು, ಇಲ್ಲಿ ಒನ್ ಮಾತ್ರವೇ ಬಂತು, ಅಲ್ಲಿ ಡಿವಿಸಿಬಲ್ ಎಕ್ಸಾಕ್ಟ್ಲಿ ಆಗೋದಿಲ್ಲ, ಬಟ್ ಇಲ್ಲಿ ಆಗುತ್ತೆ. ಈ ಫೆಸಿಲಿಟಿ ನಿಮ್ಮ ಸಿ ಸಿ ಪ್ಲಸ್ ಪ್ಲಸ್ ನಲ್ಲಿ ಇಲ್ಲ. ಓಕೆ, ಡಬಲ್ ಡಿ ಸಿ ಇಸ್ ಇಕ್ವಲ್ ಟು ಡಿ ಬಿ ಬೈ ಫೋರ್, ದಟ್ ಈಸ್ ಸಿಕ್ಸ್ ಬೈ ಫೋರ್ ಈಸ್ ಒನ್ ಪಾಯಿಂಟ್ ಫೈವ್. ಎಕ್ಸಾಕ್ಟ್ ರಿಸಲ್ಟ್ ನಮಗೆ ಬರ್ತಾ ಉಂಟು. ಓಕೆ, ನೆಕ್ಸ್ಟ್ ಡಬಲ್ ಡಿ ಡಿ ಇಸ್ ಇಕ್ವಲ್ ಟು ಡಿ ಸಿ, ಡಿ ಸಿ ಒನ್ ಪಾಯಿಂಟ್ ಫೈವ್ ಮೈನಸ್ ಟೂ, ದಟ್ ಈಸ್ ಮೈನಸ್ ಜೀರೋ ಪಾಯಿಂಟ್ ಫೈವ್. ಡಿ ಇಸ್ ಇಕ್ವಲ್ ಟು ಮೈನಸ್ ಡಿ ಡಿ, ಮೈನಸ್ ಆಫ್ ಮೈನಸ್ ಜೀರೋ ಪಾಯಿಂಟ್ ಫೈವ್, ಇಟ್ ಈಸ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್. ಸೊ ದಟ್ ಈಸ್ ವೈ ಇಟ್ ಈಸ್ ಡಿಸ್ಪ್ಲೇ. ಓಕೆ, ಎಸ್. ನೆಕ್ಸ್ಟ್, ಅವರ್ ಆಪರೇಟರ್ ಈಸ್ ಮಾಡ್ಯುಲಸ್ ಆಪರೇಟರ್, ಇದು ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹಾಗಾಗಿ ನೀವು ಈ ಆಪರೇಟರ್ ಟಾಪಿಕ್ನಲ್ಲಿನೂ ಈ ಅರ್ಥಮೆಟಿಕ್ ಆಪರೇಟರ್ ಆಗಿರ್ಬೋದು, ರಿಲೇಷನಲ್ ಆಪರೇಟರ್ ಆಗಿರ್ಬೋದು, ಬೂಲಿಯನ್ ಲಾಜಿಕಲ್ ಆಪರೇಟರ್ ಆಗಿರ್ಬೋದು, ಅಥವಾ ಬಿಟ್ ವೈಸ್ ಆಪರೇಟರ್ಸ್ ಆಗಿರ್ಬೋದು, ಈ ನಾಲ್ಕು ಇಂಪಾರ್ಟೆಂಟ್ ಆಗಿರುತ್ತೆ. ಟೂ ಮಾರ್ಕ್ಸ್ನಲ್ಲಿ ಕೇಳೋದಾದರೆ ಮಾಡ್ಯುಲಸ್ ಆಪರೇಟರ್ ಕೇಳ್ತಾರೆ, ಕಂಡೀಷನಲ್ ಆಪರೇಟರ್ ಕೇಳ್ತಾರೆ. ಓಕೆ, ಉಳಿದದೆಲ್ಲ ಫೈವ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಫೈವ್ ಆರ್ ಸಿಕ್ಸ್ ಮಾರ್ಕ್ಸ್ ಕ್ವಶನ್. ದ ಮಾಡ್ಯುಲಸ್ ಆಪರೇಟರ್ ಪರ್ಸೆಂಟಲ್ ರಿಟರ್ನ್ಸ್ ದ ರಿಮೈಂಡರ್ ಆಫ್ ಅ ಡಿವಿಷನ್. ಸೊ ಇಲ್ಲಿ ನಾವು ಕ್ವೋಷನ್ ಮಾತ್ರವೇ ನೋಡಿದ್ದೀವಿ, ಇಲ್ಲಿ ರಿಮೈಂಡರ್ನ ನಾವು ನೋಡ್ತೀವಿ. ಮಾಡ್ಯುಲಸ್ ಆಪರೇಟರ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ರಿಮೈಂಡರ್ ಡಿವಿಷನ್ ಆಪರೇಷನ್ನು ನಾವು ಮಾಡ್ಬೋದು. ಸೊ ಅದನ್ನು ಮಾಡಲಿಕ್ಕೆ ನಾವು ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಡಾಟಾ ಟೈಪ್ನು ತಗೊಳ್ಬೋದು, ಇಂಟೀಜರ್ ಡಾಟಾ ಟೈಪ್ನು ತಗೊಳ್ಬೋದು. ಈ ಫೆಸಿಲಿಟಿ ನಿಮ್ಮ ಫ್ಲೋಟಿಂಗ್ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಿ ಸಿ ಪ್ಲಸ್ ಪ್ಲಸ್ನಲ್ಲಿ ಇಲ್ಲ. ಓಕೆ, ಸೊ ಅಲ್ಲಿ ಇಲ್ಲದ ಕಾರಣಕ್ಕಾಗಿ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಕ್ಸಾಂಪಲ್ ಉಂಟು. ಕ್ಲಾಸ್ ಮಾಡ್ಯುಲಸ್, ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಮಾಡ್ಯುಲಸ್. ಮಾಡ್ಯುಲಸ್ ಡಾಟ್ ಜಾವಾಗಿ ಸೇವ್ ಮಾಡ್ತೀರಾ. ಮೇನ್ ಮೆಥಡ್, ಇಂಟೆಕ್ಸ್ ಇಸ್ ಇಕ್ವಲ್ ಟು 42, ಡಬಲ್ ವೈ ಇಸ್ ಇಕ್ವಲ್ ಟು 42.25. ಸೊ ಈಗ ಏನು ಮಾಡ್ತಾ ಇದೀವಿ ನೋಡಿ, ಡಿಸ್ಪ್ಲೇನಲ್ಲೇ ನಾವು ಪ್ರೊಸೆಸ್ ಮಾಡ್ತಾ ಇದ್ವಿ. ಓಕೆ, ಎಕ್ಸ್ ಮಾಡ್ 10 ಇಸ್ ಇಕ್ವಲ್ ಟು ಎಕ್ಸ್ ಪರ್ಸೆಂಟಲ್ 10, ಎಕ್ಸ್ನಲ್ಲಿ ವ್ಯಾಲ್ಯೂ 42, 42 ಪರ್ಸೆಂಟಲ್ 10, ವಾಟ್ ಇಸ್ ದ ರಿಮೈಂಡರ್? ಇಟ್ ಈಸ್ ಟು. ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಔಟ್ಪುಟಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ವೈ ಮಾಡ್ 10 ಇಸ್ ಇಕ್ವಲ್ ಟು ವೈ ಪರ್ಸೆಂಟಲ್ 10, ವೈ ವ್ಯಾಲ್ಯೂ 42.25 ಬೈ 10, ಇಲ್ಲಿ ಎಕ್ಸಾಕ್ಟ್ಲಿ 2.25 ಬರ್ತಾ ಉಂಟು. ರಿಮೈಂಡರ್ ಈಸ್ ಎಕ್ಸಾಕ್ಟ್ಲಿ 2.25. ವೇರ್ ಎವರ್ ದಿಸ್ ಇಸ್ ನಾಟ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಸಿ ಆ್ಯಂಡ್ ಸಿ ಪ್ಲಸ್ ಪ್ಲಸ್. ಓಕೆ, ಎಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅರಿಥಮೆಟಿಕ್ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್. ಇಟ್ ಈಸ್ ಅ ಸಿಂಪಲ್ ಆಸ್ ಯುವರ್ ಅಸೈನ್ಮೆಂಟ್ ಆಪರೇಟರ್. ಓಕೆ, ಇಲ್ಲಿ ಹೆಸರು ಏನು ಕೊಟ್ಟಿದ್ದಾರೆ, ಇಲ್ಲಿ ಅರಿಥಮೆಟಿಕ್ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ತಾ ಇದ್ದಾರೆ ಜಾವದಲ್ಲಿ ಅಷ್ಟೇ. ದಿಸ್ ಇಸ್ ಸಿಮಿಲರ್ ಟು ಯುವರ್ ಅಸೈನ್ಮೆಂಟ್ ಆಪರೇಟರ್. ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಅಸೈನ್ಮೆಂಟ್ ಆಪರೇಟರ್? ಯುವರ್ ಅಸೈನ್ಮೆಂಟ್ ಆಪರೇಟರ್ ಈಸ್ ಯೂಸ್ಡ್ ಟು ಅಸೈನ್ ಎ ವ್ಯಾಲ್ಯೂ ಟು ಎ ವೇರಿಯಬಲ್. ಯುವರ್ ಅಸೈನ್ಮೆಂಟ್ ಆಪರೇಟರ್ ಈಸ್ ಯೂಸ್ಡ್ ಟು ಅಸೈನ್ ಎ ವ್ಯಾಲ್ಯೂ ಟು ಎ ವೇರಿಯಬಲ್. ಗಾಟ್ ಇಟ್? ಸೊ ಇದಕ್ಕೆ ಜನರಲ್ ಸಿಂಟ್ಯಾಕ್ಸ್ ಏನು, ವೇರ್ ಇಸ್ ಇಕ್ವಲ್ ಟು ವೇರ್ ಆಪರೇಟರ್ ಪ್ಲಸ್ ಎಕ್ಸ್ಪ್ರೆಷನ್, ಆರ್ ವೇರ್ ಆಪರೇಟರ್ ಈಕ್ವಲ್ ಟು ಎಕ್ಸ್ಪ್ರೆಷನ್. ಸೊ ಇದು ಸಿಂಟ್ಯಾಕ್ಸ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ನೋಡ್ಬೋದು, ಪ್ಲಸ್ ಈಕ್ವಲ್ ಟು, ಮೈನಸ್ ಈಕ್ವಲ್ ಟು, ಸ್ಟಾರ್ ಈಕ್ವಲ್ ಟು, ಬೈ ಈಕ್ವಲ್ ಟು, ಪರ್ಸೆಂಟಲ್ ಈಕ್ವಲ್ ಟು. ಪ್ಲಸ್ ಈಕ್ವಲ್ ಟು, ಮೈನಸ್ ಈಕ್ವಲ್ ಟು, ಸ್ಟಾರ್ ಈಕ್ವಲ್ ಟು, ಬೈ ಈಕ್ವಲ್ ಟು, ಪರ್ಸೆಂಟಲ್ ಈಕ್ವಲ್ ಟು ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಇದನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಅಸೈನ್. ಫಾರ್ ಎಕ್ಸಾಂಪಲ್, ಎ ಪ್ಲಸ್ ಈಕ್ವಲ್ ಟು ಬಿ ಅಂತ ಹೇಳ್ತಾ ಇದ್ವಿ. ದೆನ್ ವಾಟ್ ಡಸ್ ಇಟ್ ಮೀನ್? ಎ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ, ಅದನ್ನೇ ನಾವಿಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ವಿ. ಆಡ್ಸ್ ಬಿ ಟು ಎ ಆ್ಯಂಡ್ ದ ರಿಸಲ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ ಎ. ಓಕೆ, ಸೊ ದಟ್ ಈಸ್ ಎ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ. ಬಿ ಇಸ್ ಆ್ಯಡೆಡ್ ಟು ದ ಎ ಆ್ಯಂಡ್ ದ ರಿಸಲ್ಟ್ ವಿಲ್ ಬಿ ಆ್ಯಡೆಡ್ ಟು ದ
stored in the A. Okay, minus is equal to anta kottidivi, A minus is equal to B anta example tagondidivi. Subtract B from A and this result will be stored in A. Star equal to same, A star equal to B. It means B will be multiplied by with A and the result will be stored in A. Okay, so adhe rithiyalli by equal to percentile equal to no unt. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಉಂಟು. ಓಕೆ, ಎಸ್. ನೌ ಲೆಟ್ ಅಸ್ ಸಿ ಕ್ಲಾಸ್ ಆಪರೇಟರ್ ಈಕ್ವಲ್ಸ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೀನ್ ಸ್ಟ್ರಿಂಗ್ ಆರ್ಕ್ಸ್ ಇಂಟ್ ಎ ಇಸ್ ಇಕ್ವಲ್ ಟು 1 ಇಂಟ್ ಬಿ ಇಸ್ ಇಕ್ವಲ್ ಟು 2. ಓಕೆ, ಸೊ ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಆಪರೇಟರ್ ಈಕ್ವಲ್ಸ್. ಸೊ ಇದೀಗ ಇಲ್ಲಿಗೆ ಬರ್ತಾ ಇದ್ವಿ, ಇಂಟ್ ಸಿ ಇಸ್ ಇಕ್ವಲ್ ಟು 3, ಎ ಪ್ಲಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದೀವಿ. ವಾಟ್ ಇಸ್ ಎ ಪ್ಲಸ್ ಈಕ್ವಲ್ ಟು 5? ವಾಟ್ ಇಸ್ ಎ ವ್ಯಾಲ್ಯೂ 5? 1. ಎ ಇಸ್ ಇಕ್ವಲ್ ಟು ಎ ಪ್ಲಸ್ 5. What does it mean? A plus equal to 5 means A is equal to A plus 5. That means 1 plus 5, that means A will be stored as 6. So result 6 will display. B into equal to 4. So what is the B value? 2. What does it mean? B is equal to B into 4. 2 into 4, 8. So where it will store? In the B. So that is why B will be displayed 8. C plus equal to A into B. C plus equal to A into B. Now it will be multiplied here. ರೈಟ್, ಈ ರೀತಿಯಲ್ಲಿ ಆಗುತ್ತಾ ನೋಡುವ. 1 into 3, 1 into, ವಾಟ್ ಇಸ್ ದ ವ್ಯಾಲ್ಯೂ? 2. 1 into 2, 2. ವಾಟ್ ಇಸ್ ದ ಸಿ ವ್ಯಾಲ್ಯೂ? ಇಟ್ ಈಸ್ 3. ರೈಟ್, ಸಿ ಪ್ಲಸ್ ಈಕ್ವಲ್ ಟು ಎ ಇಂಟು ಬಿ. 1 into 2, 2. ಸಿ ವ್ಯಾಲ್ಯೂ ಇಸ್ 3. 3 plus 2, 5. 3 plus 2, ದಟ್ ಈಸ್ 5. 5 will be stored in your C. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಸಿ ಪರ್ಸೆಂಟಲ್ ಈಕ್ವಲ್ ಟು 6. 5 percentile, ದಟ್ ಇಸ್ ಟ್ರೂ. ನೋ ನೋ, ಎನಲ್ಲಿ ಇಲ್ಲಿ ಆಲ್ರೆಡಿ ಪ್ರಾಸೆಸ್ ಆಯಿತು. 6 into 8, ಎಷ್ಟು ಆಯಿತು ಇಲ್ಲಿ? ಇದನ್ನು ನೋಡಬೇಕು ನಾವು. ಇಲ್ಲಿ ಆಲ್ರೆಡಿ ವ್ಯಾಲ್ಯೂ ಸ್ಟೋರ್ ಆಯ್ತಲ್ವಾ? 6 8 6 48, 48 plus 3 51. 51 by 6, ದೆನ್ ವಾಟ್ ಇಸ್ ದ ರಿಮೈಂಡರ್? 3 6 9 6 8 6 6 36 6 7 42 6 8 48. 48 ಆದ್ರೆ ಇಲ್ಲಿ 51 ಉಂಟು. 49 50 51, ರಿಮೈಂಡರ್ ಇಸ್ 3. ಸೊ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಸಿ. ಸೊ ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡುವಾಗ 6 8, ಅಂಡ್ ಸಿ ವ್ಯಾಲ್ಯೂ ಇಸ್ 3. ಓಕೆ, ನೆಕ್ಸ್ಟ್ ಅವರ್ ಆಪರೇಟರ್ ಇಸ್ ಇಂಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್. ಇಂಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್, ವಿ ಆರ್ ಫೆಮಿಲಿಯರ್ ವಿತ್ ಇಂಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್. ಇಲ್ಲಿ ಪ್ಲಸ್ ಪ್ಲಸ್, ಮೈನಸ್ ಮೈನಸ್ ಆಪರೇಟರ್. ಪ್ಲಸ್ ಪ್ಲಸ್ ಆಪರೇಟರ್ ಇಸ್ ಟ್ರೀಟೆಡ್ ಆಸ್ ಅನ್ ಇಂಕ್ರಿಮೆಂಟ್ ಅಂಡ್ ಮೈನಸ್ ಮೈನಸ್ ಆಪರೇಟರ್ ಇಸ್ ಟ್ರೀಟೆಡ್ ಆಸ್ ಅನ್ ಡಿಕ್ರಿಮೆಂಟ್. ಇಂಕ್ರಿಮೆಂಟ್ ಆಪರೇಟರ್ ಇಸ್ ಯೂಸ್ ಟು ಆಡ್ ಒನ್ ವ್ಯಾಲ್ಯೂ ಟು ಅ ಒನ್ ಟು ಅ ವೇರಿಯಬಲ್ ಪ್ರಿವಿಯಸ್ ವ್ಯಾಲ್ಯೂ. ಓಕೆ, ಡಿಕ್ರಿಮೆಂಟ್ ಆಪರೇಟರ್ ಇಸ್ ಯೂಸ್ ಟು ಸಬ್ಸ್ಟ್ರಾಕ್ಟ್ ಒನ್ ಫ್ರಮ್ ಅ ವೇರಿಯಬಲ್ ಪ್ರಿವಿಯಸ್ ವ್ಯಾಲ್ಯೂ. ಸೊ ಇಲ್ಲಿ ಐ ಪ್ಲಸ್ ಪ್ಲಸ್ ಅಂತ ಹೇಳ್ತಾ ಇದ್ದೀವಿ. ಇಫ್ ಇನಿಷಿಯಲಿ ಐ ವ್ಯಾಲ್ಯೂ ಇಸ್ 10, ದೆನ್ ಆಫ್ಟರ್ ಇಟ್ಸ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಇಟ್ ಬಿಕಮ್ 11. ಐ ವ್ಯಾಲ್ಯೂ 10 ಇದ್ರೆ ಇನಿಷಿಯಲ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುವಾಗ 11 ಆಗುತ್ತೆ. ಐ ಮೈನಸ್ ಮೈನಸ್ ಇನಿಷಿಯಲ್ ವ್ಯಾಲ್ಯೂ 10 ಆದರೆ ಎಕ್ಸಿಕ್ಯೂಷನ್ ಆಗುವಾಗ 9 ಆಗುತ್ತೆ. ಓಕೆ, ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ ಆಸ್ 2 forms, ಒನ್ ಈಸ್ ಪ್ರಿಫಿಕ್ಸ್ ಅಂಡ್ ಅನದರ್ ಒನ್ ಈಸ್ ಪೋಸ್ಟ್ ಫಿಕ್ಸ್. ಸೊ ಇದರಲ್ಲಿ ಯಾವುದು ಪ್ರಿಫಿಕ್ಸ್ ಯಾವುದು ಪೋಸ್ಟ್ ಫಿಕ್ಸ್? ದಿಸ್ ಇಸ್ ಅ ಪ್ರಿಫಿಕ್ಸ್ ಅಂಡ್ ದಿಸ್ ಇಸ್ ದ ಪೋಸ್ಟ್ ಫಿಕ್ಸ್. ದಿಸ್ ಇಸ್ ಪೋಸ್ಟ್ ಫಿಕ್ಸ್ ಅಂಡ್ ದಿಸ್ ಇಸ್ ಪ್ರಿಫಿಕ್ಸ್, ರೈಟ್? ಹೌದು, ಒನ್ ಇಸ್ ಪ್ರಿಫಿಕ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಪೋಸ್ಟ್ ಫಿಕ್ಸ್ ಅಂತ ಹೇಳ್ತೀವಿ. ವೆನ್ ಫಸ್ಟ್ ಒನ್ ಇಸ್ ಯೂಸ್ಡ್ ಇನ್ ಅಸೈನ್ಮೆಂಟ್, ಇಟ್ ಫಸ್ಟ್ ಪರ್ಫಾರ್ಮ್ಸ್ ದ ಅಸೈನ್ಮೆಂಟ್ ಅಂಡ್ ದೆನ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಐ. ಆಸ್ ವಿ ನೋ, ಪ್ರೀಪೇಡ್ ಅಂಡ್ ಪೋಸ್ಟ್ ಪೇಯ್ಡ್. ಪ್ರೀಪೇಯ್ಡ್ ಅಂದ್ರೆ ಏನು? ಫಸ್ಟ್ ನಾವೇ ರೀಚಾರ್ಜ್ ಮಾಡೋದು. ಪೋಸ್ಟ್ ಪೇಯ್ಡ್ ಅಂತ ಹೇಳಿದ್ರೆ ಏನು? ಫಸ್ಟ್ ನಾವು ಮಾತಾಡೋದು, ಆಮೇಲೆ ರೀಚಾರ್ಜ್ ಮಾಡ್ಕೊಳ್ಳೋದು, ಇದೇ ರೀತಿಯಲ್ಲಿ. ಸೊ ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಇಂಡಿಕೇಟ್ಸ್ ದಟ್ ಫಸ್ಟ್, ಹಿಯರ್ ಇಟ್ ಈಸ್ ಪ್ರಿಫಿಕ್ಸ್, ಫಸ್ಟ್ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟ್ ನೆಕ್ಸ್ಟ್ ಆಪರೇಷನ್. ವಾಟ್ ಅಬೌಟ್ ದ ಪೋಸ್ಟ್ ಫಿಕ್ಸ್? ಫಸ್ಟ್ ಆಪರೇಷನ್ ನೆಕ್ಸ್ಟ್ ವ್ಯಾಲ್ಯೂ ಇನ್ಕ್ರಿಮೆಂಟ್. ಫಸ್ಟ್ ಆಪರೇಷನ್ ನೆಕ್ಸ್ಟ್ ವ್ಯಾಲ್ಯೂ ಇನ್ಕ್ರಿಮೆಂಟ್, ಫಸ್ಟ್ ಇನ್ಕ್ರಿಮೆಂಟ್ ಅಂಡ್ ನೆಕ್ಸ್ಟ್ ಆಪರೇಷನ್ ಇನ್ ದ ಪ್ರಿಫಿಕ್ಸ್. ಓಕೆ, ಎಸ್. ಸೊ ಅದನ್ನೇ ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಇಲ್ಲಿ ಪ್ರೀ ಇಂಕ್ರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ, ಪ್ಲಸ್ ಪ್ಲಸ್ ಎಕ್ಸ್ಪ್ರೆಷನ್. ಪೋಸ್ಟ್ ಇಂಕ್ರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪ್ರೆಷನ್ ಪ್ಲಸ್ ಪ್ಲಸ್. ಪ್ರೀ ಡಿಕ್ರಿಮೆಂಟ್ ಮೈನಸ್ ಮೈನಸ್ ಎಕ್ಸ್ಪ್ರೆಷನ್, ಪೋಸ್ಟ್ ಡಿಕ್ರಿಮೆಂಟ್ ಎಕ್ಸ್ಪ್ರೆಷನ್ ಮೈನಸ್ ಮೈನಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಪ್ರೋಗ್ರಾಮ್ ಉಂಟು. ಲೆಟ್ ಅಸ್ ಸಿ ಕ್ಲಾಸ್
Inc decrement. Public static void main string aux int a is equal to 1. Main method start ಮಾಡಿದ್ವಿ. Class ಹೆಸರು ಇಂಕ್ ಡೇ ಆಗಿರುತ್ತೆ. Int a is equal to 1 ಅಂತ ಕೊಟ್ಟಿದ್ವಿ. Int b is equal to 2, int c, int d. C is equal to plus plus b, whether it is a pre or post. It is pre-increment. ಅಲ್ವಾ? So c is equal to plus plus b ಅಂತ ಹೇಳಿದ್ವಿ. ಅಂದ್ರೆ ಏನ್ ಸ್ಟೋರ್ ಆಗುತ್ತೆ c ಅಲ್ಲಿ ಅನ್ನೋದನ್ನು ನೀವು ಹೇಳಬೇಕು. ಸಿ ಅಲ್ಲಿ ಏನಾಗುತ್ತೆ ಈಗ? ಪ್ರಿ ಮೀನ್ಸ್ ಫಸ್ಟ್ ಇಂಕ್ರಿಮೆಂಟ್, ರೈಟ್? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? 2. ಇಟ್ ಮೀನ್ಸ್ 3. ಸಿನಲ್ಲಿ ಏನ್ ಸ್ಟೋರ್ ಆಗುತ್ತೆ? 3 ಸ್ಟೋರ್ ಆಗುತ್ತೆ. ಡಿ ಇಸ್ ಇಕ್ವಲ್ ಟು ಎ ಪ್ಲಸ್ ಪ್ಲಸ್. ವಾಟ್ ಇಸ್ ಎ ವ್ಯಾಲ್ಯೂ? 1. ಫಸ್ಟ್ ಡಿ ನಲ್ಲಿ ಎ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ದಟ್ ಇಸ್ 1. ದಟ್ ಈಸ್ 1. ಓಕೆ, ಆಮೇಲೆ ಇಂಕ್ರಿಮೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಎ ವ್ಯಾಲ್ಯೂ 1 ಫಸ್ಟ್ ಸ್ಟೋರ್ ಆಗುತ್ತೆ, ಆಮೇಲೆ ಇಂಕ್ರಿಮೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನಾವು ಸಿ ಪ್ಲಸ್ ಪ್ಲಸ್ ಮಾಡಿದ್ವಿ ಆಲ್ರೆಡಿ. ಸಿ ನಲ್ಲಿ ಪ್ಲಸ್ ಪ್ಲಸ್ ಬಿ ಅಂತ ಹೇಳಿದ್ರೆ 3 ಉಂಟು, 3 ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ 4 ಆಗುತ್ತೆ. ಓಕೆ, ನಾವು ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತಾ ಇದ್ರ, ಎ ನಲ್ಲಿ 2 ಉಂಟು, 2 ಡಿಸ್ಪ್ಲೇ ಆಯಿತು. ಬಿ ನಲ್ಲಿ ವ್ಯಾಲ್ಯೂ 3 ಬಂದಿದೆ, ರೈಟ್? ಎಲ್ಲಿ? ಇಲ್ಲಿ ಪ್ಲಸ್ ಪ್ಲಸ್ ಅಂತ ಹೇಳುವಾಗ ಫಸ್ಟ್ ಇಂಕ್ರಿಮೆಂಟ್ 3 ಆಯಿತು. ಸೊ ಅದು ಸಿ ನಲ್ಲಿ ಅಸೈನ್ ಮಾಡಿದ್ವಿ, ಬಿ ನಲ್ಲಿ 3 ಉಂಟು. ಸಿ ಇಸ್ ಇಕ್ವಲ್ ಟು 4 ಅಂತ ಹೇಳ್ತಾ ಇದ್ವಿ. ಯಾಕೆ ಇಲ್ಲಿ ಸಿ ಪ್ಲಸ್ ಪ್ಲಸ್ ಮಾಡಿದ್ವಿ? 3 ಪ್ಲಸ್ ಪ್ಲಸ್ ಮಾಡಿದಕ್ಕೆ 4 ಬರ್ತಾ ಉಂಟು. ನೆಕ್ಸ್ಟ್ ಡಿ ಇಸ್ ಇಕ್ವಲ್ ಟು ಎ ಪ್ಲಸ್ ಪ್ಲಸ್ ಅಂತ ಕೊಟ್ಟಿದ್ವಿ, ದಟ್ ಈಸ್ 1. ಯಾಕೆ 1 ಅಂತ ಸ್ಟೋರ್ ಮಾಡಿದ್ವಿ? 1 ಪ್ಲಸ್ ಪ್ಲಸ್ ಮೀನ್ಸ್ ಪೋಸ್ಟ್ ಇಂಕ್ರಿಮೆಂಟ್, ಫಸ್ಟ್ ಆಪರೇಷನ್ ನೆಕ್ಸ್ಟ್ ಇಂಕ್ರಿಮೆಂಟ್, ನೆನಪಿಟ್ಕೊಳ್ಳಿ. ಪೋಸ್ಟ್ ಮೀನ್ಸ್ ಫಸ್ಟ್ ಆಪರೇಷನ್ ನೆಕ್ಸ್ಟ್ ಇಂಕ್ರಿಮೆಂಟ್. ಆಪರೇಷನ್ ಏನಾಯಿತು? ಡಿ ನಲ್ಲಿ ಎ ವ್ಯಾಲ್ಯೂ ಸ್ಟೋರ್ ಆಯಿತು, ಆಮೇಲೆ ಇಂಕ್ರಿಮೆಂಟ್ ಆಗುತ್ತೆ. ಓಕೆ, ಎಸ್. ಸೊ ದಟ್ ಈಸ್ ಯುವರ್ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್. ಸೊ ಇಲ್ಲೆಲ್ಲ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ, ಇದನ್ನು ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ, ಆಲ್ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಕ್ವಶನ್ನು ಕೇಳ್ತಾ ಇರ್ತಾರೆ. ಎಸ್, ನೌ ವಿ ಆರ್ ಮೂವಿಂಗ್ ಟು ದ ಬಿಟ್ ವೈಸ್ ಆಪರೇಟರ್. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಪರೇಟರ್. ಸೊ ದಿಸ್ ಕ್ವಶನ್ ವಿಲ್ ಬಿ ಆಸ್ಕ್. ಓಕೆ, ಸೊ ಬಿ ಕೇರ್ಫುಲ್ ಆನ್ ದೀಸ್ ಟಾಪಿಕ್. Java defines several bitwise operator that can be applied to the integer types. Long, int, short, char and byte. ನಿಮ್ಮಲ್ಲಿ ಇಲ್ಲಿ ಬಿಟ್ವೈಸ್ ಆಪರೇಟರ್ ಅಲ್ಲಿ ಸಾಕಷ್ಟು ಬಿಟ್ವೈಸ್ ಆಪರೇಟರ್ಸ್ ಉಂಟು, ಎಲ್ಲವನ್ನು ಯಾವುದರ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಂಟೀಜರ್ ಟೈಪ್ನ ಮೇಲೇ ವರ್ಕ್ ಆಗುತ್ತೆ. ವಾಟ್ ಆರ್ ದ ಇಂಟೀಜರ್ ಟೈಪ್ಸ್? ಇಟ್ ಮೇ ಬಿ ಲಾಂಗ್, ಇಂಟ್, ಶಾರ್ಟ್, ಕ್ಯಾರ್ ಆ್ಯಂಡ್ ಬೈಟ್. ಇದರ ಮೇಲೆ ವರ್ಕ್ ಆಗುತ್ತೆ. ದೀಸ್ ಆಪರೇಟರ್ ಆ್ಯಕ್ಟ್ ಅಪಾನ್ ದ ಇಂಡಿವಿಜುವಲ್ ಬಿಟ್ಸ್ ಆಫ್ ದೇರ್ ಆಪರೆಂಟ್ಸ್. ಸೊ ದೆನ್ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಬಿಟ್ವೈಸ್ ಆಪರೇಟರ್? ಟು ಕ್ಯಾಲ್ಕುಲೇಟ್ ದ ಆಪರೇಷನ್ಸ್ ಆಟ್ ಬಿಟ್ ಲೆವೆಲ್ಸ್. ಪ್ಲೀಸ್ ಮೇಕ್ ಎ ನೋಟ್. ವಾಟ್ ಈಸ್ ಬಿಟ್ವೈಸ್ ಆಪರೇಟರ್? ಬಿಟ್ವೈಸ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಆಪರೇಟ್ ದ ಕ್ಯಾಲ್ಕುಲೇಷನ್ಸ್ ಆಟ್ ಬಿಟ್ ಲೆವೆಲ್ಸ್. ಬಿಟ್ ಲೆವೆಲ್ನಲ್ಲಿ ಆಸ್ ವಿ ನೋ ವಾಟ್ ಈಸ್ ಎ ಬಿಟ್, ಐದರ್ 0 ಆರ್ 1 ಇಸ್ ಕಾಲ್ಡ್ ಆಸ್ ಬಿಟ್, ರೈಟ್? ಐದರ್ 0 ಆರ್ 1 ಇಸ್ ಕಾಲ್ಡ್ ಆಸ್ ಬಿಟ್. ಸೊ ಅದರ ಮೇಲೆ ವರ್ಕ್ ಆಗುತ್ತೆ. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ದ ಟೇಬಲ್. ಪ್ಲೀಸ್ ಮೇಕ್ ಎ ನೋಟ್. ಇಲ್ಲಿ ಟೇಬಲ್ ಉಂಟು, ಈ ಟೇಬಲ್ನಲ್ಲಿ ಯಾವುದೆಲ್ಲ ಆಪರೇಟರ್ಸ್ ಉಂಟು, ರಿಸಲ್ಟ್ ಏನು ಅನ್ನೋದನ್ನು ನೋಡಬೇಕು. ಇಲ್ಲಿ ಕಾಂಪ್ಲಿಮೆಂಟ್ ಸಿಂಬಲ್ ಉಂಟು, ದಟ್ ಈಸ್ ಬಿಟ್ ವೈಸ್ ಯೂನರಿ ನಾಟ್. ಕಾಂಪ್ಲಿಮೆಂಟ್ ಸಿಂಬಲ್ ಈಸ್ ಬಿಟ್ ವೈಸ್ ಯೂನರಿ ನಾಟ್. ಒಂದೇ ಎಕ್ಸ್ಪ್ರೆಷನ್ ಇರುತ್ತೆ, ಜೀರೋಸ್ ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ. ಆ್ಯಂಪರ್ಸೆಂಟ್, ಸಿಂಗಲ್ ಆ್ಯಂಪರ್ಸೆಂಟ್, ಬಿಟ್ ವೈಸ್ ಅಂಡ್, ಸಿಂಗಲ್ ಪೈಪ್ ಸಿಂಬಲ್, ಬಿಟ್ ವೈಸ್ ಆರ್, ಇದೆಲ್ಲ ನಮಗೆ ಟ್ರೂತ್ ಟೇಬಲ್ ಗೊತ್ತಿರಬೇಕು. ಕ್ಯಾಪ್ ಸಿಂಬಲ್, ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್, ಡಬಲ್ ಗ್ರೇಟರ್ ದನ್ ಸಿಂಬಲ್, ಬಿಟ್ ವೈಸ್ ರೈಟ್ ಶಿಫ್ಟ್. ಇಲ್ಲಿ ತ್ರಿಬಲ್ ಗ್ರೇಟರ್ ದನ್ ಸಿಂಬಲ್ ಉಂಟು. ದಿಸ್ ಇಸ್ ಅ 2 marks 4 marks ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಇಸ್ ಅ 2 marks 4 marks ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ದಟ್ ಈಸ್ ಶಿಫ್ಟ್ ರೈಟ್ ಜೀರೋ ಫಿಲ್, ಶಿಫ್ಟ್ ರೈಟ್ ಜೀರೋ ಫಿಲ್ ಆಪರೇಟರ್. ಓಕೆ, ಲೆಸ್ ದನ್ ಸಿಂಬಲ್, ಲೆಫ್ಟ್ ಶಿಫ್ಟ್ ಆಪರೇಟರ್, ಬಿಟ್ ವೈಸ್ ಲೆಫ್ಟ್ ಶಿಫ್ಟ್ ಆಪರೇಟರ್. ಆ್ಯಂಪರ್ಸೆಂಟ್ ಈಕ್ವಲ್ ಟು ಬಿಟ್ ವೈಸ್ ಅಂಡ್ ಅಸೈನ್ಮೆಂಟ್ ಆಪರೇಟರ್, ಆರ್ ಈಕ್ವಲ್ ಟು ಬಿಟ್ ವೈಸ್ ಆರ್ ಅಸೈನ್ಮೆಂಟ್ ಆಪರೇಟರ್. ಕ್ಯಾಪ್ ಈಕ್ವಲ್ ಟು ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ಅಸೈನ್ಮೆಂಟ್ ಆಪರೇಟರ್. ಡಬಲ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಶಿಫ್ಟ್ ರೈಟ್ ಅಸೈನ್ಮೆಂಟ್, ಶಿಫ್ಟ್ ರೈಟ್ ಅಸೈನ್ಮೆಂಟ್. ತ್ರಿಬಲ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಶಿಫ್ಟ್ ರೈಟ್ ಜೀರೋ ಫಿಲ್ ಅಸೈನ್ಮೆಂಟ್, ಶಿಫ್ಟ್ ರೈಟ್ ಜೀರೋ ಫಿಲ್ ಅಸೈನ್ಮೆಂಟ್. ಲೆಸ್ ದ್ಯಾನ್ ಈಕ್ವಲ್ ಟು ಶಿಫ್ಟ್ ಲೆಫ್ಟ್ ಅಸೈನ್ಮೆಂಟ್, ಶಿಫ್ಟ್ ಲೆಫ್ಟ್ ಅಸೈನ್ಮೆಂಟ್ ಆಪರೇಟರ್ ಆಗಿರುತ್ತೆ. ಸೊ ಇಲ್ಲಿ ಮೀನಿಂಗ್ ನಾವು ನೋಡುವ. ಆಸ್ ವಿ ಆರ್ ಫೆಮಿಲಿಯರ್, ದಿಸ್ ಇಸ್ ನಥಿಂಗ್ ಬಟ್ ದ್ಯಾನ್ ಯುವರ್ ಟ್ರೂತ್ ಟೇಬಲ್. ಇಟ್ ಈಸ್ ಬಿಟ್ ವೈಸ್ ಅಂಡ್
a ampersand b ಅಂತ ಯೂಸ್ ಮಾಡ್ತಾ ಇದೀವಿ ಆಲ್ ದ ಕ್ಯಾಲ್ಕುಲೇಷನ್ ವಿ ಆರ್ ಡೂಯಿಂಗ್ ಎಟ್ ಜೀರೋಸ್ ಅಂಡ್ ಒನ್ ಓಕೆ ಪ್ಲೀಸ್ ಮೇಕ್ ಎ ನೋಟ್ ಆಲ್ ದ ಕ್ಯಾಲ್ಕುಲೇಷನ್ಸ್ ವಿ ಆರ್ ಡೂಯಿಂಗ್ ಎಟ್ ಜೀರೋಸ್ ಅಂಡ್ ಒನ್ ಇಟ್ ರಿಟರ್ನ್ಸ್ ಒನ್ ಇಫ್ ಬೋತ್ ಬಿಟ್ಸ್ ಆರ್ ಒನ್ ಎನಿ ಅದರ್ ಕಾಂಬಿನೇಷನ್ ರಿಸಲ್ಟ್ ಈಸ್ ಜೀರೋ ಸೊ ಇದನ್ನು ನಾವು ಮಾಡಬೇಕಾಗಿದ್ರೆ ಟ್ರೂತ್ ಟೇಬಲ್ ನಮಗೆ ಗೊತ್ತಿರಬೇಕು ನಮಗೆ ಆಲ್ರೆಡಿ ಟ್ರೂತ್ ಟೇಬಲ್ ಗೊತ್ತುಂಟು ಅಂಡ್ ಆಪರೇಟರ್ ಎರಡು ಟ್ರೂ ಇದ್ರೆ ಮಾತ್ರವೇ ಟ್ರೂ ಉಳಿದ ಎಲ್ಲ ಕಂಡೀಷನ್ ಅಲ್ಲಿ ಫಾಲ್ಸ್ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಬಿಟ್ ವೈಸ್ ಆರ್ ನಲ್ಲಿ ಏನೋ ಹೇಳ್ತಾ ಇದ್ದಾರೆ ಎರಡು ಕಂಡೀಷನ್ ಫಾಲ್ಸ್ ಆದರೆ ಮಾತ್ರವೇ ಫಾಲ್ಸ್ ಉಳಿದ ಎಲ್ಲ ಕಂಡೀಷನ್ ಅಲ್ಲಿ ಟ್ರೂ ಇಫ್ ಟೂ ಕಂಡೀಷನ್ಸ್ ಆರ್ ಜೀರೋ ದೆನ್ ಓನ್ಲಿ ದ ಜೀರೋ ಇನ್ ಆಲ್ ದ ಸಿಚುವೇಶನ್ ಇಟ್ ಈಸ್ ಒನ್ ಓಕೆ ಎಸ್ ಅಂಡ್ ಎಕ್ಸ್ಕ್ಲೂಸಿವ್ ಆರ್ ಬೋತ್ ದ ಕಂಡೀಷನ್ ಟ್ರೂ ಇದ್ರೂ ಫಾಲ್ಸ್ ಇದ್ರೇನು ಇಟ್ ವಿಲ್ ರಿಟರ್ನ್ಸ್ ಜೀರೋ ಅಂಡ್ ಒನ್ ಇಫ್ ದ ಬಿಟ್ ಹ್ಯಾವ್ ಡಿಫ್ರೆಂಟ್ ವ್ಯಾಲ್ಯೂಸ್ ಜೀರೋ 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 ಒನ್ ಒನ್ ಜೀರೋ ಓಕೆ ಒನ್ ಜೀರೋ ಒನ್ ಆಗಿರುತ್ತೆ ಜೀರೋ ಒನ್ ಒನ್ ಆಗಿರುತ್ತೆ ಅದನ್ನ ನೆನಪಿಟ್ಕೊಳ್ಳಿ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ಬಿಟ್ ವೈಸ್ ಯುನರಿ ನಾಟ್ ಅಂತ ಹೇಳಿದೀವಿ ಇದರಲ್ಲಿ ಒಂದೇ ಎಕ್ಸ್ಪ್ರೆಷನ್ ಇರುತ್ತೆ ಒನ್ ಇದ್ರೆ ಜೀರೋ ಆಗುತ್ತೆ ಜೀರೋ ಇದ್ರೆ ಒನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ ಒನ್ ಒನ್ ಜೀರೋ ಜೀರೋ ಒನ್ ಒನ್ ಜೀರೋ ಜೀರೋ ಇದನ್ನು ನಾವು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಒನ್ ಇದ್ದ ಕಡೆ ಜೀರೋ ಒನ್ ಇದ್ದ ಕಡೆ ಜೀರೋ ಜೀರೋ ಇದ್ದ ಕಡೆ ಒನ್ ಜೀರೋ ಇದ್ದ ಕಡೆ ಒನ್ ಒನ್ ಇದ್ದ ಕಡೆ ಜೀರೋ 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 ಇದ್ದ ಕಡೆ ಒನ್ ಒನ್ ಓಕೆ ಸೊ ದಿಸ್ ಈಸ್ ಯುವರ್ ಬಿಟ್ ವೈಸ್ ಆ್ಯಂಡ್ ಬಿಟ್ ವೈಸ್ ಆರ್ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ಬಿಟ್ ವೈಸ್ ನಾಟ್ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ನೋಡ್ಬೋದು ಇಲ್ಲಿ ನಾವು ಆಲ್ರೆಡಿ ಮಾಡಿದ್ವಿ ಬಿಟ್ ವೈಸ್ ಆ್ಯಂಡ್ ಆಪರೇಟರ್ ಸೊ ಆ್ಯಂಡ್ ಆಪರೇಟರ್ನಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದರೆ ಎರಡು ಕಂಡೀಷನ್ ಟ್ರೂ ಇದ್ರೆ ಮಾತ್ರವೇ ಟ್ರೂ ಉಳಿದ ಎಲ್ಲ ಕಂಡೀಷನ್ನಲ್ಲಿ ಫಾಲ್ಸ್ ಜೀರೋ ಒನ್ ಜೀರೋ ಒನ್ 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 ಜೀರೋ ಒನ್ ಜೀರೋ ಒನ್ ಜೀರೋ 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 ಒನ್ ಜೀರೋ 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 ಓಕೆ ಈ ರೀತಿಯಲ್ಲಿ ಬರುತ್ತೆ ಈ ಎರಡು ಒನ್ ಜೀರೋ ಒನ್ ಜೀರೋ ಒಂದು ಬರುತ್ತೆ ರೈಟ್ ಸೊ ಇಲ್ಲಿನೂ ಅಷ್ಟೇ ಇದೊಂದು ಎ ವ್ಯಾಲ್ಯೂ ಇದೊಂದು ಬಿ ವ್ಯಾಲ್ಯೂ ಅಂತ ನಾವು ಕನ್ಸಿಡ್ರೇಷನ್ ಮಾಡಿದರೆ ಎ ಬಿ ನಡುವಿನಲ್ಲಿ ನಾವು ಬಿಟ್ ವೈಸ್ ಅನ್ ಮಾಡ್ಬೋದು ಬಿಟ್ ವೈಸ್ ಆರ್ ಮಾಡ್ಬೋದು ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ಮಾಡ್ಬೋದು ಬಿಟ್ ವೈಸ್ ಆರ್ ಮಾಡಿದರೆ ಎರಡು ಕಂಡೀಷನ್ ಫಾಲ್ಸ್ ಆದರೆ ಮಾತ್ರವೇ ಫಾಲ್ಸ್ ಉಳಿದ ಎಲ್ಲ ಕಂಡೀಷನ್ನಲ್ಲಿ ಟ್ರೂ ಒನ್ ಜೀರೋ ಒನ್ ಜೀರೋ 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 ಒನ್ 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 ಜೀರೋ ಒನ್ 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 ಜೀರೋ ಒನ್ ಒನ್ ಸೊ ಇದನ್ನು ನಾವು ಬೈನರಿಗೆ ಕನ್ವರ್ಟ್ ಮಾಡಿ ಇದು ಆಲ್ರೆಡಿ ಬೈನರಿ ನಂಬರ್ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದರೆ ಆಲ್ರೆಡಿ ತಗೊಂಡಿರುವ ವ್ಯಾಲ್ಯೂಸ್ ಚೇಂಜ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ಅಂತ ಹೇಳ್ತಾ ಇದ್ದೀವಿ ಈ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ನಲ್ಲಿ ಏನಾಗುತ್ತೆ ಎರಡು ಕಂಡೀಷನ್ ಟ್ರೂ ಆದ್ರೂ ಫಾಲ್ಸ್ ಆದ್ರೂ ಫಾಲ್ಸ್ ಆಗಿರುತ್ತೆ ಉಳಿದ ಎಲ್ಲ ಕಂಡೀಷನಲ್ಲಿ ಟ್ರೂ ಜೀರೋ ಒನ್ 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 ಜೀರೋ ಜೀರೋ ಒನ್ 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 ಜೀರೋ 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 ಒನ್ ಜೀರೋ ಒನ್ ಜೀರೋ 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 ಆಗಿರುತ್ತೆ ಸೊ ಈ ರೀತಿಯಲ್ಲಿ ಅಪ್ಲೈ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಟ್ರೂತ್ ಟೇಬಲ್ ನಾವು ನೋಡ್ತಾ ಇದ್ದೀವಿ ಜೀರೋ 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 ಒನ್ ಜೀರೋ 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 ಒನ್ ಜೀರೋ ಒನ್ 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 ಸೊ ದಿಸ್ ಈಸ್ ಬಿಟ್ ವೈಸ್ ಆ್ಯಂಡ್ ಬಿಟ್ ವೈಸ್ ಆರ್ ಜೀರೋ 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 ಒನ್ ಜೀರೋ ಒನ್ ಜೀರೋ ಒನ್ 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 ಎ ಎಕ್ಸ್ಕ್ಲೂಸಿವ್ ಆರ್ ಜೀರೋ 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 ಒನ್ ಜೀರೋ ಒನ್ ಜೀರೋ ಒನ್ 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 ಜೀರೋ ಯುನರಿ ನಾಟ್ ಜೀರೋ ಇದ್ರೆ ಒನ್ ಆಗುತ್ತೆ ಒನ್ ಇದ್ರೆ ಜೀರೋ ಆಗುತ್ತೆ ಜೀರೋ ಇದ್ರೆ ಒನ್ ಒನ್ ಇದ್ರೆ ಜೀರೋ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಪ್ರೋಗ್ರಾಮ್ ಉಂಟು ಜಸ್ಟ್ ಇದನ್ನು ನೋಡ್ಕೊಳ್ಳಿ ಇದನ್ನು ಪ್ರೋಗ್ರಾಮ್ ಬರಿಬೇಕಾಗಿಲ್ಲ ಎಕ್ಸಾಮ್ನಲ್ಲಿ ನೀವು ಇಷ್ಟು ತೀರಿ ಇಂಥದ್ದೆಲ್ಲ ಬರಿದ್ರೆ ಸಾಕು ಬಿಟ್ ವೈಸ್ ಆಪರೇಟರ್ ಕೇಳಿದರೆ ಓಕೆ ಬಿಟ್ ವೈಸ್ ರೈಟ್ ಶಿಫ್ಟ್ ಜೀರೋ ಫೀಲ್ ರೈಟ್ ಶಿಫ್ಟ್ ಆಪರೇಟರ್ ಕೇಳ್ತಾರೆ ದಟ್ ಈಸ್ ತ್ರೀ ಗ್ರೇಟರ್ ದ್ಯಾನ್ ಸಿಂಬಲ್ ತ್ರೀ ಗ್ರೇಟರ್ ದ್ಯಾನ್ ಸಿಂಬಲ್ ಇದನ್ನು ಕೇಳ್ತಾರೆ ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳುವ ಸಹ ಉಂಟು ಇದನ್ನು ಕೇಳ್ತಾರೆ ಓಕೆ ಎಸ್ ಸೊ ಇಲ್ಲೊಂದು ಸ್ಯಾಂಪಲ್ ಎಕ್ಸಾಂಪಲ್ ಉಂಟು ಬಿಟ್ ಲಾಜಿಕ್ ಮೈನ್ ಮೆಥಡ್ ಇಲ್ಲಿ ಸ್ಟ್ರಿಂಗ್ ಅನ್ನೋದು ಡೇಟಾ ಟೈಪ್ ಪ್ಲೀಸ್ ಅಬ್ಸರ್ವ್ ಇಯರ್ ಸ್ಟ್ರಿಂಗ್ ಇಸ್ ಎ ಡೇಟಾ ಟೈಪ್ ಬೈನರಿ ಆಫ್ ಅಂತ ಯೂಸ್ ಮಾಡ್ತಾ ಇದ್ವಿ ವಾಟ್ ಇಸ್ ದ ನೇಮ್ ಆಫ್ ದ ವೇರಿಯಬಲ್ ಬೈನರಿ ಆಫ್ ವಾಟ್ ಇಸ್ ದ ಡೇಟಾ ಟೈಪ್ ಸ್ಟ್ರಿಂಗ್ ಸ್ಟ್ರಿಂಗ್ ಅನ್ನೋದು ಇಲ್ಲಿ ಡೇಟಾ ಟೈಪ್ ಆಗಿರುತ್ತೆ ಓಕೆ ಸೊ ಈಕ್ವಲ್ ಟು ಇಲ್ಲಿ ವ್ಯಾಲ್ಯೂ ಅಸೈನ್ ಮಾಡಿದ್ವಿ ಜೀರೋ ಲೊಕೇಶನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸೊ ದ ಸೈಜ್ ಆಫ್ ದಿಸ್ ಬೈನರಿ ಇಸ್ ಫಿಫ್ಟೀನ್ ಇಟ್ ಸ್ಟಾರ್ಟ್ಸ್ ಅಟ್ ಜೀರೋ ಅಂಡ್ ಎಂಡ್ಸ್ ಅಟ್ ಫೋರ್ಟೀನ್ ಓಕೆ ಇಂಟ್ ಎ ಇಸ್ ಈಕ್ವಲ್ ಟು ತ್ರೀ ಎಂದು ಕೊಟ್ಟಿದ್ವಿ ಇದನ್ನು ಬೈನರಿ ಫಾರ್ಮ್ನಲ್ಲಿ ತಗೊಂಡ್ರೆ ಜೀರೋ ಪ್ಲಸ್ ಟೂ ಪ್ಲಸ್ ಒನ್ ಆಲ್ರೆಡಿ ಇದನ್ನು ಕನ್ವರ್ಟ್ ಮಾಡಿದರೆ ಜೀರೋ ಜೀರೋ ಒನ್ ಒನ್ ಇನ್ ಬೈನರಿ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಉಂಟು ಸೊ ಇಂಟ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ ಅನ್ನು ಫೋರ್ ಪ್ಲಸ್ ಟೂ ಪ್ಲಸ್ ಜೀರೋ ಮೀನ್ಸ್ ಬೈನರಿಗೆ ಕನ್ವರ್ಟ್ ಮಾಡಿದರೆ ಈ ಥರ ಬರುತ್ತೆ ಇಂಟ್ ಸಿ ಇಸ್ ಈಕ್ವಲ್ ಟು ಎ ಆರ್ ಬಿ ಎ ಬಿಟ್ ವೈಸ್
ಆರ್ ಬಿ ಮಾಡಿದರೆ ಒಂದು ವ್ಯಾಲ್ಯೂ ಬರುತ್ತೆ, ಸಿ ನಲ್ಲಿ ಸ್ಟೋರ್ ಆಗುತ್ತೆ. ಇಂಟ್ ಡಿ ಇಸ್ ಇಕ್ವಲ್ ಟು ಎ ಆ್ಯಂಡ್ ಬಿ ಬಿಟ್ ವೈಸ್ ಅಂಡ್ ಮಾಡಿದ್ದೀವಿ, ಡಿ ನಲ್ಲಿ ಸ್ಟೋರ್ ಆಗುತ್ತೆ. ಇಂಟ್ ಎ ಇಸ್ ಇಕ್ವಲ್ ಟು ಎ ಎಕ್ಸ್ಕ್ಲೂಸಿವ್ ಆರ್ ಬಿ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ನಾಟ್ ಎ ಯುನರಿ ಎ ಆ್ಯಂಡ್ ಬಿ ಅಂತ ಮಾಡಿದ್ವಿ ಆರ್ ಈ ಥರ ಲಾಜಿಕಲ್ ಎಕ್ಸ್ಪ್ರೆಷನ್ ಮಾಡಿದರೆ ಒಂದು ವ್ಯಾಲ್ಯೂ ಬರುತ್ತೆ, ಎಫ್ ನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಆ ಸ್ಟೋರ್ ಆಗಿರುವ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೀವಿ, ಬೈನರಿ ಆಫ್ ಎ ವ್ಯಾಲ್ಯೂ ಎಷ್ಟಿದ್ರೆ ಆ ವ್ಯಾಲ್ಯೂ ಇದರ ಜೀರೋ ಆಗಿರ್ಬೋದು, ಒನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ಪ್ರಾಸೆಸ್ ಮಾಡಿದ ನಂತರ ಬಂದಿರುವ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಅದೇ ರೀತಿಯಲ್ಲಿ ಬಿ ಇಲ್ಲಿ ಪ್ರಾಸೆಸ್ ಆಗಿರುವ ವ್ಯಾಲ್ಯೂ ಆಗಿರುತ್ತೆ. ಸಿ ಎ ಆರ್ ಬಿ ನಲ್ಲಿ ಸಿ ಅಂತ ಕೊಟ್ಟಿದ್ವಿ, ಸಿ ನಲ್ಲಿ ಏನುಂಟೋ ಆ ವ್ಯಾಲ್ಯೂ, ಆ ವ್ಯಾಲ್ಯೂನ ಬೇಸ್ ಮಾಡಿ ಇಲ್ಲಿ ಇದ್ದ ವ್ಯಾಲ್ಯೂನಲ್ಲಿ ಯಾವ್ದು ಮ್ಯಾಚ್ ಆಗುತ್ತೋ ಆ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ದಟ್ ಈಸ್ ಯುವರ್ ಪ್ರೋಗ್ರಾಮ್. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಬಿಟ್ವೈಸ್ ಶಿಫ್ಟ್ ಆಪರೇಟರ್ಸ್. ಬಿಟ್ವೈಸ್ ಶಿಫ್ಟ್ ಆಪರೇಟರ್ಸ್, ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್. ಬೈ ಯೂಸಿಂಗ್ ದಿಸ್ ಶಿಫ್ಟ್ ಆಪರೇಟರ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಶಿಫ್ಟಿಂಗ್ ಒನ್ ಬಿಟ್ ಫ್ರಮ್ ಅನದರ್, ಒನ್ ಬಿಟ್ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್. ಓಕೆ, ಬಿಟ್ನು ನಾವೇನು ಮಾಡ್ತಾ ಇದ್ವಿ, ಒಂದು ಕಡೆ ತೆಗೆದು ಇದ್ವಿ, ಇನ್ನೊಂದು ಕಡೆ ಆ್ಯಡ್ ಮಾಡ್ತಾ ಇದ್ವಿ. ಓಕೆ, ಸೊ ಹಿಯರ್ ಬಿಟ್ ವೈಸ್ ರೈಟ್ ಶಿಫ್ಟ್ ಅಂಡ್ ಬಿಟ್ ವೈಸ್ ಲೆಫ್ಟ್ ಶಿಫ್ಟ್ ಈಸ್ ರೆಪ್ರೆಸೆಂಟೆಡ್ ಹಿಯರ್. ಡಬಲ್ ಲೆಸ್ ದ್ಯಾನ್ ಈಸ್ ಬಿಟ್ ವೈಸ್ ಲೆಫ್ಟ್ ಶಿಫ್ಟ್, ಡಬಲ್ ಗ್ರೇಟರ್ ದ್ಯಾನ್ ಈಸ್ ರೈಟ್ ಶಿಫ್ಟ್. ಓಕೆ, ಹಿಯರ್ ದ ಸಿಂಟ್ಯಾಕ್ಸ್ ಇಸ್ ಲೈಕ್ ದಿಸ್, ಆಪರೇಟರ್ ಲೆಫ್ಟ್ ಶಿಫ್ಟ್ ಎನ್, ಆಪರೇಟರ್ ರೈಟ್ ಶಿಫ್ಟ್ ಎನ್, ವೇರ್ ಎನ್ ಈಸ್ ದ ನಂಬರ್ ಆಫ್ ಬಿಟ್ಸ್ ಟು ಬಿ ಶಿಫ್ಟ್, ವೇರ್ ಎನ್ ಈಸ್ ದ ನಂಬರ್ ಆಫ್ ಆಪರೇಟರ್ ನಂಬರ್ ಆಫ್ ಬಿಟ್ ಶುಡ್ ಬಿ ಶಿಫ್ಟ್ ಫ್ರಮ್ ದ ಆಪರೇಟ್. ಓಕೆ, ಎಸ್, ಅದನ್ನ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ಶಿಫ್ಟ್ ಅಂತ ಹೇಳ್ತಾ ಇದ್ದೀವಿ, ಇಲ್ಲಿ ಲೆಫ್ಟ್ ಶಿಫ್ಟ್ ಅಂತ ಹೇಳಿದ್ರೆ ಇಲ್ಲಿ ಲೆಫ್ಟ್ ಸೈಡಿಂದ ಜೀರೋಸ್ ತೆಗಿತಾ ಇದ್ದೀವಿ, ತೆಗೆದು ಅಲ್ಲೇ ಆ್ಯಡ್ ಮಾಡ್ತೀವಿ, ರೈಟ್ ಸೈಡ್ಗೆ ಆ್ಯಡ್ ಮಾಡ್ತೀವಿ. ರೈಟ್ ಶಿಫ್ಟ್ ಅಂತ ಹೇಳಿದ್ರೆ ರೈಟ್ ಸೈಡಿಂದ ತೆಗಿತಾ ಇದ್ದೀವಿ, ಲೆಫ್ಟ್ಗೆ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಲೆಫ್ಟ್ಗೆ ಮಾಡುವಾಗ ನಾವೇನು ಮಾಡ್ತಾ ಇದ್ವಿ, ಲೆಫ್ಟ್ ಮೋಸ್ಟ್ ಎನ್ ಬಿಟ್ಸ್ ಇನ್ ದ ಒರಿಜಿನಲ್ ಬಿಟ್ ಪ್ಯಾಟರ್ನ್ ವಿಲ್ ಬಿ ಲಾಸ್ಟ್ ಅಂಡ್ ದ ರೈಟ್ ಮೋಸ್ಟ್ ಎನ್ ಬಿಟ್ ಪೊಸಿಷನ್ ದಟ್ ಆರ್ ಬ್ಯಾಕೆಟ್ ವಿಲ್ ಬಿ ಫಿಲ್ಡ್ ವಿತ್ ಜೀರೋ. ಫಾರ್ ಎಕ್ಸಾಂಪಲ್, ಲೆಫ್ಟ್ ಸೈಡ್ನಲ್ಲಿ ಇದ್ದ ಹೈಯೆಸ್ಟ್ ಆರ್ಡರ್ ಬಿಟ್ ದಟ್ ಈಸ್ ಒನ್ ಆಗಿರ್ಬೋದು, ಒನ್ ಸಿ ಆಗಿರ್ಬೋದು, ರೈಟ್ಗೆ ಶಿಫ್ಟ್ ಆಗುವಾಗ ಜೀರೋ ಆಗುತ್ತೆ. ಅದೇ ರೀತಿಯಲ್ಲಿ ರೈಟ್ ಸೈಡ್ನಲ್ಲಿ ಇರುವ ಬಿಟ್ಸ್ನ ಏನಾಗುತ್ತೆ, ಲೆಫ್ಟ್ ಸೈಡ್ಗೆ ಹೋಗುವಾಗ ಜೀರೋಸ್ ಆಗಿ ಫಿಲ್ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ರೈಟ್ ಮೋಸ್ಟ್ ಎನ್ ಬಿಟ್ ಇನ್ ದ ಒರಿಜಿನಲ್ ಬಿಟ್ ಪ್ಯಾಟರ್ನ್ ವಿಲ್ ಬಿ ಲಾಸ್ಟ್ ಅಂಡ್ ದ ಲೆಫ್ಟ್ ಮೋಸ್ಟ್ ಎನ್ ಬಿಟ್ ಪೊಸಿಷನ್ ದಟ್ ಆರ್ ವ್ಯಾಕೇಟೆಡ್ ವಿಲ್ ಬಿ ಫಿಲ್ಡ್ ವಿತ್ ಜೀರೋಸ್. ಓಕೆ, ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಎಕ್ಸಾಂಪಲ್ ಉಂಟು, ಇಲ್ಲೊಂದು ಎಕ್ಸಾಂಪಲ್ ಉಂಟು. ಎಕ್ಸ್ ಡಬಲ್ ಲೆಸ್ ದ್ಯಾನ್ ತ್ರೀ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಜೀರೋ ಒನ್ ಜೀರೋ ಜೀರೋ, ಒನ್ ಜೀರೋ ಜೀರೋ ಒನ್, ಒನ್ ಒನ್ ಜೀರೋ ಜೀರೋ, ಒನ್ ಜೀರೋ ಒನ್. ಇಲ್ಲಿ ಎಷ್ಟು ಬಿಟ್ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ದಾರೆ, ಇಲ್ಲಿ ಮೂರು ಬಿಟ್ ಶಿಫ್ಟ್ ಮಾಡಬೇಕು. ಎಲ್ಲಿ ಲೆಫ್ಟ್, ಲೆಫ್ಟ್ ಅಂತ ಹೇಳಿದ್ರೆ ಇದೆ ಅಲ್ವಾ, ಈ ಮೂರು ಬಿಟ್ ಇಲ್ಲಿ ತೆಗಿತೀವಿ, ಇಲ್ಲಿಂದ ತೆಗೆದು ರೈಟ್ಗೆ ಆ್ಯಡ್ ಮಾಡ್ತೀವಿ. ಓಕೆ, ದೀಸ್ ತ್ರೀ ಬಿಟ್ಸ್ ಶುಡ್ ಬಿ ರಿಮೂವ್ಡ್ ಫ್ರಮ್ ಲೆಫ್ಟ್ ಸೈಡ್ ಅಂಡ್ ಆ್ಯಡೆಡ್ ಟು ದ ರೈಟ್ ಸೈಡ್. ಓಕೆ, ಎಸ್, ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ಎಕ್ಸ್ ವ್ಯಾಲ್ಯೂ ಟೆನ್ ಅಂತ ಅನ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ ಟೆನ್, ಟೆನ್ ಲೆಫ್ಟ್ ಶಿಫ್ಟ್ ತ್ರೀ ಅಂತ ಹೇಳಿದರೆ ದಟ್ ಈಸ್ ಅ ಟೂ ಪವರ್ ತ್ರೀ, ದಟ್ ಈಸ್ ಟೂ ಪವರ್ ತ್ರೀ. ವಾಟ್ ಈಸ್ ದ ಟೂ ಪವರ್ ತ್ರೀ ವ್ಯಾಲ್ಯೂ? ಏಯ್ಟ್. ಸೊ ಲೆಫ್ಟ್ ಶಿಫ್ಟ್ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡಬೇಕು, ಟೆನ್ ಇಂಟು ಏಯ್ಟ್ ಏಯ್ಟಿ ಆಗುತ್ತೆ, ಟೆನ್ ಇಂಟು ಏಯ್ಟ್ ಏಯ್ಟಿ ಆಗುತ್ತೆ. ಈ ರೀತಿಯಲ್ಲಿ ಬಿಟ್ಸನ್ನು ಶಿಫ್ಟ್ ಮಾಡೋದ್ರಿಂದ ನಮಗೆ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಯು ಆರ್ ಫ್ಯಾಮಿಲಿಯರ್ ರೈಟ್? ಅದೇ ರೈಟ್ ಶಿಫ್ಟ್ ತಗೊಂಡ್ರೆ ಏನು ಮಾಡಬೇಕು, ನಾವು ಡಿವಿಷನ್ ಮಾಡಬೇಕು. ಟೂ ಬೈ, ಫಾರ್ ಎಕ್ಸಾಂಪಲ್, ಎಕ್ಸ್ ವ್ಯಾಲ್ಯೂ ಟೆನ್ ಅಂತ ನಾವು ಕನ್ಸಿಡರೇಷನ್ ಮಾಡಿದರೆ ಟೆನ್ ಬೈ ತ್ರೀ, ಟೆನ್ ಬೈ ಟೂ ಪವರ್ ತ್ರೀ, ಟೂ ಪವರ್ ತ್ರೀ ಮೀನ್ಸ್ ಏಯ್ಟ್, ಸೊ ಆಟೋಮೆಟಿಕಲಿ ಒನ್ ಆಗುತ್ತೆ. ಕ್ವಶನ್ ತಗೊಳ್ತೀವಲ್ವಾ, ಬೈ ಅಂತ ಹೇಳಿದರೆ ಕರೆಕ್ಟಾ, ಏಟ್ ಒನ್ ಜಾರ್ ಏಟ್, ರಿಮೈಂಡರ್ ಟು, ಸೊ ಕೋಶಂಟ್ ಈಸ್ ಒನ್. ಗೋಟ್ ಇಟ್? ಬೇಕಾಗಿದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ, ಟೆನ್ ಬೈನರ್ಗೆ ಕನ್ವರ್ಟ್ ಮಾಡಿ ಅದನ್ನು ಟೂ ತ್ರೀ ಬಿಟ್ಸ್ ಶಿಫ್ಟ್ ಮಾಡಿ ಚೆಕ್ ಮಾಡಿ, ಅದೇ ರೀತಿಯಲ್ಲಿ ರೈಟ್ ಶಿಫ್ಟ್ ಮಾಡಿನೂ ಚೆಕ್ ಮಾಡಿ. ಓಕೆ, ಇಲ್ಲೊಂದು ಸಿಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಕ್ಲಾಸ್ ಬೈಟ್ ಶಿಫ್ಟ್
main method byte a is equal to 64 b and variable declare madidare ili integer variable I declare madidare a right shift 2 anta kottidare sorry a left shift 64 equivalent binary ge convert madidre ನಿಮಗೆ ಗೊತ್ತಾಗುತ್ತೆ 0110 ಏನೋ ಬರುತ್ತೆ ಅಲ್ವಾ ಅದನ್ನ ಕನ್ವರ್ಷನ್ ಮಾಡಿ ಅದರಿಂದ ನೀವು ರೈಟ್ ಶಿಫ್ಟ್ ಸಾರಿ ಲೆಫ್ಟ್ ಶಿಫ್ಟ್ 2 ಅಂತ ಹೇಳ್ತಾ ಇದ್ದಾರೆ ಲೆಫ್ಟ್ ಶಿಫ್ಟ್ 2 ಅಂತ ಹೇಳಿದ್ರೆ ಏನು ಮಾಡಬೇಕು ಲೆಫ್ಟ್ ಸೈಡ್ ಇಂದ 2 ಬಿಟ್ ತೆಗಿಬೇಕು ರೈಟ್ ಸೈಡ್ ಗೆ ಆಡ್ ಮಾಡಬೇಕು ಕರೆಕ್ಟ್ ಸೋ ಇಟ್ ಮೀನ್ಸ್ 2 ಪವರ್ 2 64 ಇಂಟು 2 ಹೌ ಮಚ್ 64 ಇಂಟು 4 ಅಲ್ವಾ 2 ಪವರ್ 2 2 means 2 bits shift ಮಾಡಬೇಕು 64 into 4 256 correct ಆ I ನಲ್ಲಿ 256 ಇರುತ್ತೆ ಅದೇ ರೀತಿಯಲ್ಲಿ byte is equal to byte of a right shift 2 ಅಂತ ಕೊಟ್ಟಿದ್ದಾರೆ already a ನಲ್ಲಿ value 64 ಉಂಟು 64 left shift 2 ಮಾಡುವಾಗ byte ಅಲ್ಲಿ 256 ಅಂತ ಹೇಳಿದ್ರೆ it will become a 0 you are forcefully converting ಇಲ್ಲಿ ಏನು ಮಾಡ್ತಾ ಇದ್ದೀರಾ forcefully ए वैल्यू अन्ना बाइट अल्ली उन्टु बाइट अल्ली कन्वर्ट मड़वागा 256 आगत्ते अब 256 ना वैल्यू एस्ट आगत्ते इल्ली 0 आगत्ते ओके इल्ली आ बाइट तगिदो जस्ट निव आईगे कोट्टिद्रे सर इंट अंद कोट्टिद्रे निम्गी गोत्ता आगत्ते अथवा फ्लोट गे अप्लाई आगल्ला ओनली इंटीजर नल्ली मात्रवे निम्म ई राइट शिफ्ट अंतदेल्ल वर्क आगत्ते अदे रीतियल्ली इल्ली इन्नोंदु प्रोग्राम उंटु सो अदाद नंतर नोडि इल्ली डिस्प्ले माड्ता इद्दारे ए वैल्यू ओरिजिनल ए वैल्यू एष्टु 64 डिस्प्ले आयितु इल्ली प्रोसेस माडिरुव वैल्यू डिस्प्ले माडुवाग ऐ वैल्यू एष्टु आयितु इल्ली 256 आयितु अदाद नंतर बी वैल्यू एष्टु उंटु इल्ली 0 अंत हेळ्ता इद्वि याके इल्ली 0 अंत हेळ्ता इद्वि बिकॉज यु आर फोर्सफुली कन्वर्टिंग इंटू बैट यु आर फोर्सफुली कन्वर्टिंग इंटू बैट बैट नल्ली कन्वर्ट माडुवाग ऑटोमेटिकली 256 न नावु 0 गे कन्वर्ट आगुत्ते ओके माइनस 128 टू प्लस 127 व्हाट इज द रेंज ऑफ अ बाइट माइनस 128 टू प्लस 127 दैट मींस 255 तनक मात्रवे तगोळुत्ते अदक्के 256 बरल्ल इन द केस ऑफ 256 इट इज टेकिंग एज 0 ओके नेक्स्ट अवर कॉन्सेप्ट वन मोर इल्ली एग्जांपल कोट्टिद्दारे ನೋಡ್ಕೊಳ್ಳಿ ಈ ಪ್ರೋಗ್ರಾಮ್ನ ನೀವು ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ದಟ್ ಈಸ್ ಅಬೌಟ್ ಯುವರ್ ಬಿಟ್ ವೈಸ್ ಲೆಫ್ಟ್ ಶಿಫ್ಟ್ ಆ್ಯಂಡ್ ಬಿಟ್ ವೈಸ್ ರೈಟ್ ಶಿಫ್ಟ್ ಓಕೆ ಬಿಟ್ ವೈಸ್ ಲೆಫ್ಟ್ ಶಿಫ್ಟ್ ಅಂತ ಹೇಳಿದ್ರೆ ಏನು ಮಾಡಬೇಕು ಬಿಟ್ ವೈಸ್ ಲೆಫ್ಟ್ ಶಿಫ್ಟ್ ಮೀನ್ಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ ದ ಟೂ ಪವರ್ ನಂಬರ್ ಆಫ್ ಬಿಟ್ಸ್ ಇಫ್ ಇಟ್ ಈಸ್ ರೈಟ್ ಶಿಫ್ಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಡಿವಿಸಿಬಲ್ ಬೈ ಟೂ ಪವರ್ ಆಫ್ ಎನ್ ಬಿಟ್ಸ್ ಓಕೆ ಇದು ನಿಮಗೆ ಒಂದು ಲಾಜಿಕ್ ನೆನಪಿದ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಓಕೆ ಆ್ಯಂಡ್ ನೆಕ್ಸ್ಟ್ ಅವರ್ ಟಾಪಿಕ್ ಈಸ್ ಇನ್ ದ ಆಪರೇಟರ್ ಬಿಟ್ ವೈಸ್ ಆಪರೇಟರ್ ಅಸೈನ್ಮೆಂಟ್ ಆರ್ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ತೀವಿ ಇಲ್ಲಿ ಬಿಟ್ ವೈಸ್ ಆಪರೇಟರ್ ಅಸೈನ್ಮೆಂಟ್ ಆರ್ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ ಸೊ ದಿಸ್ ಇಸ್ ನಥಿಂಗ್ ಬಟ್ ವ್ಯಾನ್ ಬಿಟ್ ವೈಸ್ ಅಸೈನ್ಮೆಂಟ್ ಆಪರೇಟರ್ ಇದನ್ನೇ ಕ್ವಶನ್ ಹೇಳುವಾಗ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಶಾರ್ಟ್ ಆ್ಯಂಡ್ ಆಪರೇಟರ್ ಸೊ ಶಾರ್ಟ್ ಆ್ಯಂಡ್ ಆಪರೇಟರ್ ಮೀನ್ಸ್ ಬಿಟ್ ವೈಸ್ ಅಸೈನ್ಮೆಂಟ್ ಆಪರೇಟರ್ ಇಲ್ಲಿ ಎ ಇಸ್ ಈಕ್ವಲ್ ಟು ಎ ರೈಟ್ ಶಿಫ್ಟ್ 4 ಅಂತ ಹೇಳ್ತಾ ಇದ್ದಾರೆ ಅಥವಾ ಎ ರೈಟ್ ಶಿಫ್ಟ್ ಈಕ್ವಲ್ ಟು 4 ದಟ್ ಮೀನ್ಸ್ ಎ ಇಸ್ ಈಕ್ವಲ್ ಟು ಎ ರೈಟ್ ಶಿಫ್ಟ್ 4 ಓಕೆ ಈ ರೀತಿಯಲ್ಲಿ ನಾವು ಏನು ಮಾಡ್ಬೋದು ಬಿಟ್ಸನ್ನು ಅಸೈನ್ಮೆಂಟ್ ಬಿಟ್ ವೈಸ್ ಅಸೈನ್ಮೆಂಟ್ಸ್ ನಾವು ಅಪ್ಲೈ ಮಾಡ್ಬೋದು ಎ ಇಸ್ ಈಕ್ವಲ್ ಟು ಎ ಆರ್ ಬಿ ಅಂತ ಮಾಡ್ಬೋದು ಅಥವಾ ಎ ಆರ್ ಎ ಬಿಟ್ ವೈಸ್ ಆರ್ ಈಕ್ವಲ್ ಟು ಬಿ ಅಂತಲೂ ಬರಿಬೋದು ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಬಿಟ್ ವೈಸ್ ಶಾರ್ಟ್ ಆ್ಯಂಡ್ ಆಪರೇಟರ್ ಓಕೆ ಎಸ್ ಇಲ್ಲೊಂದು ಸ್ಯಾಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ವಿ ವಿಲ್ ಸಿ ಎಸ್ ಸೊ ಇಲ್ಲೊಂದು ಸ್ಯಾಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನು ನೋಡುವ ಕ್ಲಾಸ್ ಓ ಪಿ ಬಿಟ್ ಈಕ್ವಲ್ಸ್ ಟು ಮೇನ್ ಮೆಥಡ್ ಎ ಇಸ್ ಕಾಲ್ಡ್ 1 ಬಿ ಇಸ್ ಕಾಲ್ಡ್ 2 ಸಿ ಇಸ್ ಕಾಲ್ಡ್ 3 ಎ ಬಿಟ್ ವೈಸ್ ಆರ್ ಈಕ್ವಲ್ ಟು 4 ವಾಟ್ ಡಸ್ ಇಟ್ ಮೀನ್ ಎ ಇಸ್ ಈಕ್ವಲ್ ಟು ಎ ಆರ್ 4 ಎ ಬಿಟ್ ವೈಸ್ ಆರ್ 4 1 ಮತ್ತು 4 ನಡುವಿನಲ್ಲಿ ಆರ್ ಆಪರೇಷನ್ ಮಾಡಿದರೆ ಎನಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ ಬಿ ರೈಟ್ ಶಿಫ್ಟ್ ಈಕ್ವಲ್ ಟು 1 ದಟ್ ಮೀನ್ಸ್ ಬಿ ಇಸ್ ಈಕ್ವಲ್ ಟು ಬಿ ರೈಟ್ ಶಿಫ್ಟ್ 1 ಬಿನಲ್ಲಿದ್ದ ವ್ಯಾಲ್ಯೂನ ನಾವು 2ನಲ್ಲಿದ್ದ ಬಿಟ್ನಲ್ಲಿ ವ್ಯಾಲ್ಯೂನ ನಾವು 1 ಬಿಟ್ ರೈಟ್ ಶಿಫ್ಟ್ ಮಾಡಿದರೆ ಏನಾಗುತ್ತೆ ವ್ಯಾಲ್ಯೂ ಚೇಂಜ್ ಆಗುತ್ತೆ ಚೇಂಜ್ ಆಗಿರುವ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ
C left shift equal to 1. C left shift equal to 1 ಅಂತ ಹೇಳಿದ್ರೆ ಇಲ್ಲಿ C ನಲ್ಲಿ 3 ಉಂಟು 3 ಬಿಟ್ ನಾವು ಬೈನರಿ ಗೆ ಕನ್ವರ್ಟ್ ಮಾಡಿ ಒಂದು ಬಿಟ್ ಅನ್ನು ಲೆಫ್ಟ್ ಶಿಫ್ಟ್ ಮಾಡಿದ್ರೆ C ವ್ಯಾಲ್ಯೂ 6 ಆಗುತ್ತೆ ಓಕೆ A ಎಕ್ಸ್ಕ್ಲೂಸಿವ್ R equal to ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ R equal to C ದಟ್ ಮೀನ್ಸ್ A is equal to A ಎಕ್ಸ್ಕ್ಲೂಸಿವ್ R C ಆಲ್ರೆಡಿ A ನಲ್ಲಿ ಒಂದು ವ್ಯಾಲ್ಯೂ ಬಂದಿದೆ ಆ ವ್ಯಾಲ್ಯೂ 3 3 ಮತ್ತೆ 6 ಸಿ ನಲ್ಲಿನೂ ಒಂದು ವ್ಯಾಲ್ಯೂ ಬಂದಿದೆ ದಟ್ ಈಸ್ 6 3 ಮತ್ತೆ 6 ನಡುವಿನಲ್ಲಿ ಎಕ್ಸ್ಕ್ಲೂಸಿವ್ ಆರ್ ಆಪರೇಷನ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ ಅದು ಎ ನಲ್ಲಿ ಸ್ಟೋರ್ ಆಗುತ್ತೆ ಓಕೆ ಸೊ ಈಗ ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ರೆ ಎ ವ್ಯಾಲ್ಯೂ 3 ಬಿ ವ್ಯಾಲ್ಯೂ 1 ಸಿ ವ್ಯಾಲ್ಯೂ 6 ಸೊ ದಿಸ್ ಈಸ್ ಯುವರ್ ಬಿಟ್ ವೈಸ್ ಅಸೈನ್ಮೆಂಟ್ ಆಪರೇಟರ್ ಆರ್ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂಡ್ ನೆಕ್ಸ್ಟ್ ಒನ್ ಈಸ್ ಅನ್ಸೈನ್ಡ್ ರೈಟ್ ಶಿಫ್ಟ್ ಅನ್ಸೈನ್ಡ್ ರೈಟ್ ಶಿಫ್ಟ್ ಅಂತ ಹೇಳ್ತಾ ಇದೀವಿ ಈ ಅನ್ಸೈನ್ಡ್ ರೈಟ್ ಶಿಫ್ಟ್ ನೇ ಜೀರೋ ಫಿಲ್ ರೈಟ್ ಶಿಫ್ಟ್ ಆಪರೇಟರ್ ಅಂತಾನು ಹೇಳ್ತೀವಿ ದಿಸ್ ಈಸ್ ಅನ್ಸೈನ್ಡ್ ರೈಟ್ ಶಿಫ್ಟ್ ಆಪರೇಟರ್ ಓಕೆ ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಸ್ ವಿ ನೋ ಡಬಲ್ ಗ್ರೇಟರ್ ದನ್ ಆಪರೇಟರ್ ಆಟೋಮೆಟಿಕಲಿ ಫಿಲ್ಸ್ ದ ಹೈ ಆರ್ಡರ್ ಬಿಟ್ ವಿತ್ ಇಟ್ಸ್ ಪ್ರೀವಿಯಸ್ ಕಂಟೆಂಟ್ ಈಚ್ ಟೈಮ್ ಎ ಶಿಫ್ಟ್ ಅಕರ್ಸ್ ರೈಟ್ ಶಿಫ್ಟ್ ನಾವು ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೈ ಆರ್ಡರ್ ಬಿಟ್ ನಿಮ್ಮ ಪ್ರೀವಿಯಸ್ ಕಂಟೆಂಟ್ ಜೊತೆಗೆ ಇನ್ಕ್ಲೂಡ್ ಆಗುತ್ತೆ ಸೊ ರೈಟ್ ಇಂದ ಇದ್ದ ವ್ಯಾಲ್ಯೂಸ್ ಎಲ್ಲ ರಿಮೂವ್ ಮಾಡ್ತಾ ಇದೀವಿ ಲೆಫ್ಟ್ ಗೆ ಆಡ್ ಮಾಡ್ತೀವಿ ರೈಟ್ ಸೈಡ್ ರಿಮೂವ್ ಮಾಡಿ ಲೆಫ್ಟ್ ಗೆ ಆಡ್ ಮಾಡುವಾಗ ಹೈ ಆರ್ಡರ್ ಬಿಟ್ ನಲ್ಲಿ ಒನ್ ಇದ್ರೆ ಒನ್ನೇ ಇರುತ್ತೆ ನೆನಪಿಟ್ಕೊಳ್ಳಿ ರೈಟ್ ಶಿಫ್ಟ್ ಮಾಡುವಾಗ ರೈಟ್ ಸೈಡ್ ನಲ್ಲಿದ್ದ ವ್ಯಾಲ್ಯೂ ತೆಗೆದು ಲೆಫ್ಟ್ ಗೆ ಆಡ್ ಮಾಡುವಾಗ ಅಲ್ಲಿ ಒನ್ ಇದ್ರೆ ಒನ್ನೇ ಇರುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಬೇಕು ಲೆಫ್ಟ್ ಶಿಫ್ಟ್ ಮಾಡುವಾಗ ಮಾತ್ರವೇ ಏನಾಗುತ್ತೆ ಒನ್ ಇದ್ರೆ ಜೀರೋ ಆಗುತ್ತೆ ಓಕೆ ಸೊ ದಿಸ್ ಪ್ರಿಸರ್ವ್ಸ್ ದ ಸೈನ್ ಆಫ್ ದ ವ್ಯಾಲ್ಯೂ ನಿಮ್ಮ ರೈಟ್ ಶಿಫ್ಟ್ ಏನ್ ಮಾಡುತ್ತೆ ನಿಮ್ಮ ಸೈನ್ ನ ಪ್ರಿಸರ್ವ್ ಮಾಡುತ್ತೆ ಪ್ಲಸ್ ಮೈನಸ್ ಅಂತದನ್ನೆಲ್ಲ ಪ್ರಿಸರ್ವ್ ಮಾಡುತ್ತೆ ಹೌಎವರ್ ಸಮಟೈಮ್ಸ್ ದಿಸ್ ಇಸ್ ಅನ್ಡಿಸರಬಲ್ ಕೆಲವು ಸಿಚುವೇಶನ್ ಅಲ್ಲಿ ಇದೆಲ್ಲ ಪಾಸಿಬಿಲಿಟಿ ಆಗಲ್ಲ ಇಂಥ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೀವಿ ಸೊ ಇದನ್ನು ನಾವು ಮಾಡ್ಲಿಕ್ಕೆ ಏನ್ ಮಾಡಬೇಕು ಅನ್ಸೈನ್ಡ್ ರೈಟ್ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ದಿಸ್ ಸಿಚುವೇಶನ್ ಇಸ್ ಕಾಮನ್ ವೆನ್ ಯು ಆರ್ ವರ್ಕಿಂಗ್ ವಿತ್ ಪಿಕ್ಸೆಲ್ ಬೇಸ್ಡ್ ವ್ಯಾಲ್ಯೂಸ್ ಅಂಡ್ ಗ್ರಾಫಿಕ್ಸ್ ಸೊ ಇಂಥದ್ದೆಲ್ಲ ನಮಗೆ ಎಲ್ಲಿ ಬೇಕಾಗುತ್ತೆ ಗ್ರಾಫಿಕ್ಸ್ ನಲ್ಲಿ ನಾವು ವರ್ಕ್ ಮಾಡುವಾಗ ಪಿಕ್ಸೆಲ್ ಬೇಸ್ಡ್ ನಲ್ಲಿ ನಾವು ವರ್ಕ್ ಮಾಡುವಾಗ ಇಂಥದ್ದೆಲ್ಲ ಬೇಕಾಗುತ್ತೆ ಫೋಟೋಸ್ ನಲ್ಲಿ ಎಡಿಟ್ ಮಾಡುವಾಗ ಇಂಥದ್ದೆಲ್ಲ ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ ದೀಸ್ ಕೇಸಸ್ ಯು ವಿಲ್ ಜನರಲಿ ವಾಂಟ್ ಟು ಶಿಫ್ಟ್ ಎ ಜೀರೋ ಇಂಟು ಹೈ ಆರ್ಡರ್ ಬಿಟ್ ನೋ ಮ್ಯಾಟರ್ ವಾಟ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂಸ್ ಇಂಥ ಸಿಚುವೇಶನ್ ಅಲ್ಲಿ ಜೀರೋ ಇದ್ದದನ್ನ ನಾವೇನ್ ಮಾಡಬೇಕು ಒನ್ಗೆ ಕನ್ವರ್ಟ್ ಮಾಡಬೇಕು ಜೀರೋ ಇದ್ದದನ್ನ ನಾವು ಒನ್ಗೆ ಕನ್ವರ್ಟ್ ಮಾಡಬೇಕು ಇಂಥ ಜೀರೋ ಇದ್ದದನ್ನ ಒನ್ಗೆ ಕನ್ವರ್ಟ್ ಮಾಡಲಿಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಇದನ್ನ ಅನ್ಸೈನ್ಡ್ ಶಿಫ್ಟ್ ಅಂತ ಹೇಳ್ತೀವಿ ಈ ತರ ಜೀರೋ ಇದ್ದದನ್ನ ಒಂದಕ್ಕೆ ಕನ್ವರ್ಟ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಅನ್ಸೈನ್ಡ್ ಶಿಫ್ಟ್ ಓಕೆ ಟು ಅಕಂಪ್ಲಿಷ್ ದಿಸ್ ಯು ವಿಲ್ ಯೂಸ್ ಜಾವಾಸ್ ಅನ್ಸೈನ್ಡ್ ಶಿಫ್ಟ್ ರೈಟ್ ಆಪರೇಟರ್ ಈ ತರ ನಿಮ್ಮ ಜೀರೋ ಇದ್ದದನ್ನ ಒನ್ಗೆ ನಾವು ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಅನ್ಸೈನ್ಡ್ ಶಿಫ್ಟ್ ರೈಟ್ ಆಪರೇಟರ್ ಮೂರು ಗ್ರೇಟರ್ ದನ್ ಸಿಂಬಲ್ ಇದ್ದ ಸಿಂಬಲ್ ನ ಯೂಸ್ ಮಾಡ್ತೀವಿ ದಟ್ ಈಸ್ ವೈ ದಿಸ್ ಕ್ವಶನ್ ಈಸ್ ಆಸ್ಕಿಂಗ್ ಓಕೆ ಸೊ ವಿಚ್ ಆಲ್ವೇಸ್ ಶಿಫ್ಟ್ ಜೀರೋಸ್ ಇಂಟು ಹೈ ಆರ್ಡರ್ ಬಿಟ್ ನಿಮ್ಮ ರೈಟ್ ಶಿಫ್ಟ್ ಮಾಡುವಾಗ ಏನಾಗುತ್ತೆ ಅನ್ಸೈನ್ಡ್ ರೈಟ್ ಶಿಫ್ಟ್ ಮಾಡುವಾಗ ಏನಾಗುತ್ತೆ ಜೀರೋ ಇದ್ದ ಕಡೆ ಎಲ್ಲ ಶಿಫ್ಟ್ ಮಾಡುವಾಗ ಒನ್ ಇಂದ ಫಿಲಪ್ ಆಗುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ನೋಡ್ಬೋದು ಹಿಯರ್ ಎ ಇಸ್ ಸೆಟ್ ಟು ಮೈನಸ್ ಒನ್ ವಿಚ್ ಸೆಟ್ಸ್ ಆಲ್ ದಟ್ ಇಟ್ ಬಿಟ್ ಟು ಒನ್ ಇನ್ ಬೈನರಿ ಇಲ್ಲಿ ಎ ವ್ಯಾಲ್ಯೂ ನಾವು ಮೈನಸ್ ಒಂದಕ್ಕೆ ಸೆಟ್ ಮಾಡಿದ್ದೀವಿ ಇಲ್ಲಿ 32 ಬಿಟ್ ಫಾರ್ಮ್ಯಾಟ್ ತಗೊಳ್ತಾ ಇದೀವಿ 32 ಬಿಟ್ ಫಾರ್ಮ್ಯಾಟ್ ಎಲ್ಲ ಒನ್ ಕೊಟ್ಟಿದ್ದೀವಿ ಈಗ ಏನಾಗುತ್ತೆ ನೋಡಿ ದಿಸ್ ವ್ಯಾಲ್ಯೂ ಈಸ್ ದೆನ್ ಶಿಫ್ಟೆಡ್ ರೈಟ್ ಟು 24 ಬಿಟ್ಸ್ ಫಿಲ್ಲಿಂಗ್ ದ ಟಾಪ್ 24 ಬಿಟ್ಸ್ ವಿತ್ ಜೀರೋ ಓಕೆ 32 ಬಿಟ್ಟನ್ನು ನಾವು ಒನ್ಸ್ ನಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಾ ಇದೀವಿ ಅದರಲ್ಲಿ 24 ಬಿಟ್ಟನ್ನು ನಾವು ರೈಟ್ ಶಿಫ್ಟ್ ಮಾಡ್ತಾ ಇದೀವಿ ರೈಟ್ ಶಿಫ್ಟ್ ಮಾಡುವಾಗ ಜೀರೋಸ್ ಇಂದ ಫಿಲ್ ಮಾಡ್ತಾ ಇದ್ವಿ ಸೊ ಈಗ ಜೀರೋಸ್ ಇಂದ ಫಿಲ್ ಮಾಡುವಾಗ ಏನಾಗುತ್ತೆ ಅಲ್ಲಿ ನಾವು ಮೈನಸ್ ಒನ್ ಅಂತ ಹೇಳಿದ್ವಿ ಆ ಮೈನಸ್ ಒನ್ ಏನಾಗುತ್ತೆ ಅಲ್ಲಿ ಕನ್ಸಿಡ್ರೇಷನ್ಗೆ ತಗೊಳ್ಳಲ್ಲ ಮೈನಸ್ ಅನ್ನ ನಾವು ಓನ್ಲಿ ಅನ್ಸೈನ್ಡ್ ಆಗಿ ತಗೊಂಡಿರ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಸೆಟ್ ಎ ಟು 255 ನಿಮ್ಮ ಐ ಪಿ ಅಡ್ರೆಸ್ 255 ಅಂತ ಹೇಳ್ತಾ ಇದ್ದಾರೆ 32 ಬಿಟ್ ಫಾರ್ಮೆಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎ ಇಸ್ ಇಕ್ವಲ್ ಟು ಮೈನಸ್ ಒನ್ ಅಂತ ಹೇಳಿದ್ದಾರೆ ಎ ರೈಟ್ ಶಿಫ್ಟ್ 24 ಅಂತ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ 32 ಬಿಟ್ ಇಲ್ಲಿ ಬರೀದಿದ್ರ 8888 8 3 24 32
ओके इदु निम्म आईपी अड्रेस न रिप्रेजेंट मडुत्ते इदरल्ली जीरो फिल राइट शिफ्ट 24 ऑपरेट 24 अंत कोट्टिद्वि अंद्रे राइट साइड नल्ली एनागबेकु वैल्यूस ई 8 16 24 इल्लिंद नावु एनु माडबेकु रिमूव माडबेकु रिमूव माडि एनु माडबेकु राइट इंद रिमूव माडि लेफ्ट गे ऐड माडबेकु लेफ्ट गे ऐड माडिद्रे एनागुत्ते एंटायर ನೀವು ರಿಮೂವ್ ಮಾಡಿರುವ 24 ಬಿಟ್ಸ್ ಒನ್ಸ್ ಇದ್ದದೆಲ್ಲ ಜೀರೋ ಆಗುತ್ತೆ ಜೀರೋ ಆದ ನಂತರ ಲಾಸ್ಟ್ ಬೈಟ್ 11111 ಅಂತ ಇಲ್ಲಿ ಏನುಂಟು ಆಸ್ ಇಟ್ ಈಸ್ ಆಗಿನೇ ಇರುತ್ತೆ ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ 255 ಇನ್ ಬೈನರಿ ಆಸ್ ಎನ್ ಇಂಟ್ ಈ 8 ಬಿಟ್ನ ನೀವು ಮಾಡಿದರೆ ಕ್ಯಾಲ್ಕುಲೇಷನ್ ಮಾಡಿದರೆ 2 power 0 2 power 1 2 power 2 2 power 3 2 power 4 2 power 5 2 power 6 ಆ್ಯಂಡ್ 2 power 7 ಸೊ 2 power 7 ವ್ಯಾಲ್ಯೂ ಇಸ್ 255 ಓಕೆ ಸೊ ಇಂಥದ್ದೆಲ್ಲ ನಮಗೆ ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೋಗ್ರಾಮ್ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಈ ಪ್ರೋಗ್ರಾಮ್ ಜಸ್ಟ್ ನೋಡ್ಕೊಳ್ಳಿ ಕ್ವಶನ್ ಬಂದರೆ ಬರೆಯೋದು ಬೇಡ ಇಷ್ಟು ತಿರಿ ಬರೆದ್ರೆ ಸಾಕು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇಲ್ಲಿ ನೆಗೆಟಿವ್ ಸೈನ್ ಇದ್ರೇನು ಸೈನನ್ನ ಅಪ್ಲೈ ಮಾಡದೆ ಇಲ್ಲಿ ವ್ಯಾಲ್ಯೂಸ್ ಶಿಫ್ಟ್ ಮಾಡುತ್ತೆ ಓಕೆ ಎಸ್ ಸೊ Hope you understand this concept. We will meet in the next class.